नमस्कार डियर फ्रेंड्स, इवतना यह वीडियो ना इंडियन एकनमिक सर्वे 2021-22 एरने चाप्टर नोड़ता इले तनक सो वीडियो ना आल इंडियन एकनमिक सर्वे 2021-22 फ्री फेस मुनियन अदे रीतल चाप्टर स्टेट आफ् दि एकनमी अवंत चाप्टर एरना डिस्कसमी मोटमोदी ना एरने चाप्टर डिस्कसन सो एरने चाप्टर यादर कुछ अरे एरने चाप्टर हेसर फिजल डेवलपमेंट अंत करते सो अगेन फिजल डेवलपमेंट अंतर फिजल डेवलपमेंट अंत गवर्नमेंट के बरता बेरे बेरे आदाय रीतली गवर्नमेंट जास्ती खर्चनता है सो रीति आदाय जास्ती बरोदे कारण ऐन अथवा रीतिया खर्चु जास्ती आगोदे खर्च कारण ऐन फिजल डेवलपमेंटली ना नोड़ता ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯ ಕೊರತೆಗಳು ಯಾವುದು ಕಾಣುತ್ತದೆ ಈ ಕೊರತೆಗಳನ್ನು ಸೋ ಅರ್ಥ ನಮಗೆ ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ ಸಿಕ್ಕಿರುತ್ತೆ ಅದರ ಡಾಟಾಗಳು ಅಂಕಿ ಅಂಶಗಳನ್ನು ಇಲ್ಲಿಂದ ನಾವು ತಕೊತಾ ಹೋಗ್ತೀವಿ ಸೋ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಎರಡನೇ ಚಾಪ್ಟರ್ನ ಸೋ ಇಲ್ಲಿ ಮೊದಲನೇದಾಗಿ ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾರೆ ಅಂತಾಗ ಕ್ಯಾಪಿಟಲ್ ಎಕ್ಸ್‌ಪೆಂಡಿಚರ್ ನ ಬಗ್ಗೆ ಮಾತಾಡ್ತಾರೆ ಅಗೇನ್ ಯಾವಾಗ ಸಾರ್ವಜನಿಕ ಹಣಕಾಸು ಅಥವಾ ಪಬ್ಲಿಕ್ ಫೈನಾನ್ಸ್ ಅಥವಾ ಫಿಸಲ್ ಪಾಲಿಸಿಯ ಒಳಗಡೆ ಎರಡು ರೀತಿಯ ಖರ್ಚುಗಳಾಗಿರಬಹುದು ಅಥವಾ ರಿಸಿಪ್ಟ್ ಅಂತ ಕರೀತೀವಿ ಪಾವತಿಗಳಾಗಿರಬಹುದು ಎರಡು ರೀತಿಯದ್ದು ಕಾಣುತ್ತೆ ಸೋ ಒಂದನ್ನ ಕ್ಯಾಪಿಟಲ್ ಅಂತ ಕರೀತೀವಿ ಇನ್ನೊಂದನ್ನ ರೆವೆನ್ಯೂ ಅಂತ ಕರೀತೀವಿ ಯಾವಾಗ ರೆವೆನ್ಯೂ ಅಂತ ಕರೀತೀವಿ ರೆವೆನ್ಯೂ ಎಕ್ಸ್‌ಪೆಂಡಿಚರ್ ಅಥವಾ ರೆವೆನ್ಯೂ ರಿಸಿಪ್ಟ್ ಅಂತ ಕರೀತೀವಿ ಇದು ನಾರ್ಮಲ್ ಆಗಿ ಶಾರ್ಟ್ ಟರ್ಮ್ ಆಗಿರುತ್ತೆ ಅಲ್ಪಾವಧಿಯಲ್ಲಿ ಬರುವಂತದ್ದು ಕ್ಯಾಪಿಟಲ್ ಅಂತ ಹೇಳಿ ಬಂದಾಗ ಇದು ಏನಾಗಿರುತ್ತೆ ನಾರ್ಮಲ್ ಆಗಿ ಲಾಂಗ್ ಟರ್ಮ್ ಆಗಿರುತ್ತೆ ಅದರ ಜೊತೆಯಲ್ಲಿ ಇದೇನ್ ಮಾಡುತ್ತೆ ಯಾವುದಾದರೂ ಸ್ವತ್ತುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಸ್ವತ್ತುಗಳನ್ನು ಬದಲಾವಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಯಲ್ಲಿ ಲಯಬಿಲಿಟಿ ಹೊಣೆಗಾರಿಕೆಯನ್ನು ಬದಲಾಯಿಸೋದಕ್ಕೆ ಸೋ ಈ ಒಂದು ಕ್ಯಾಪಿಟಲ್ ಎಕ್ಸ್‌ಪೆಂಡಿಚರ್ ಆಗಿರಬಹುದು ಕ್ಯಾಪಿಟಲ್ ರಿಸಿಪ್ಟ್ ಆಗಿರಬಹುದು ಅವುಗಳನ್ನು ಬದಲಾವಣೆ ಮಾಡುತ್ತೆ ಅನ್ನೋದು ನೆನಪಿರಬೇಕು ಕನ್ನಡದಲ್ಲಿ ಹೇಳೋದಕ್ಕೆ ರೆವೆನ್ಯೂ ಅಂತಂದಾಗ ಇದನ್ನ ರಾಜಸ್ವ ಅಂತ ಕರೀತಾರೆ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕಂದಾಯ ಅಂತೇಳಿ ಕೂಡ ಕರೀತಾರೆ ಕ್ಯಾಪಿಟಲ್ ಅಂತಂದಾಗ ಬಂಡವಾಳ ಅಂತ ಕರೀತಾರೆ ಬಂಡವಾಳ ಸೋ ಈ ರೀತಿಯ ಎರಡು ರೀತಿಯ ವೆಚ್ಚಗಳಾಗಿರಬಹುದು ಅದೇ ರೀತಿ ಎರಡು ರೀತಿಯ ಆದಾಯಗಳು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತೀವಿ ಸೋ ಈಗ ಕ್ಯಾಪಿಟಲ್ ಎಕ್ಸ್‌ಪೆಂಡಿಚರ್ ಗೆ ಸಂಬಂಧಪಟ್ಟ ಹಾಗೆ ಇವರು ಏನು ಮಾಡಿದರೆ ಕೆಲವೊಂದು ಬೇರೆ ಬೇರೆ ರೀತಿಯ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅನ್ನು ಅದರ ಜೊತೆಯಲ್ಲಿ ಕೂಡ COVID-19 ನ ವೇವ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಪಿಟಲ್ ಎಕ್ಸ್‌ಪೆಂಡಿಚರ್ ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಹಿಂದಿನ ವರ್ಷದ ಎಕನಾಮಿಕ್ ಸರ್ವೆಯನ್ನ ಆರ್ಥಿಕ ಸಮೀಕ್ಷೆಯನ್ನ ನಾವೇನಾದರೂ ಒಂದ್ಸಲ ನೋಡೋದಕ್ಕೆ ಅವರು ಹೇಳ್ತಿದ್ರು ಯಾವಾಗ ನಾವು ಒಂದು ಗಾಡಿಯ ಬ್ರೇಕ್ ಅನ್ನು ಒತ್ತಿದೀವೋ ಯಾವುದೇ ಕಾರಣಕ್ಕಾಗಿ ಎಕ್ಸಿಲರೇಟರ್ ಅನ್ನು ಆ ಟೈಮಲ್ಲಿ ಒತ್ತಬಾರದು ಆ ತರ ಒತ್ತೋದ್ರಿಂದ ಯಾವುದೇ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತ ಪ್ರಯೋಜನ ಇಲ್ಲ ಬ್ರೇಕ್ ಮತ್ತೆ ಎಕ್ಸಿಲರೇಟರ್ ಅನ್ನು ಒಂದೇ ಸಲ ಒತ್ತಿದ್ರೆ ಯಾವಾಗ ಬ್ರೇಕ್ ಅನ್ನು ಬಿಡ್ತಾರೋ ಆವಾಗ ಎಕ್ಸಿಲರೇಟರ್ ಅನ್ನು ಒತ್ತಿದ್ರೆ ಆವಾಗ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಅಂತ ಹೇಳ್ತಿದ್ರು ಸೊ ಇದನ್ನ ಇಲ್ಲಿಗೆ ಯಾಕೆ ಹೇಳ್ತಾ ಇದೀವಿ ಅಂತಂದಾಗ ಇಲ್ಲಿ ನಾವು ನೋಡ್ಬೋದು ಲಾಕ್ಡೌನ್ ಹಾಕಿದೀವಿ ನಾವು ಅಂತಂದಾಗ ಓಕೆ ಲಾಕ್ಡೌನ್ ಅನ್ನು ಹೇರಿದ್ದಾರೆ ಜನರ ಮೇಲೆ ಲಾಕ್ಡೌನ್ ಅನ್ನು ಪೂರ್ತಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅಂತಂದಾಗ ಅದು ಸರ್ಕಾರ ಆಲ್ರೆಡಿ ಬ್ರೇಕ್ ಅನ್ನು ಹಾಕಿರೋದು ಅಂತಹ ಸಂದರ್ಭದಲ್ಲಿ ಅವರೇನಾದರೂ ಬಂಡವಾಳ ವೆಚ್ಚವನ್ನು ಜಾಸ್ತಿ ಮಾಡಿದರೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಟ್ರೈ ಮಾಡಿದರೆ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೀವೇನಾದರೂ ಎಕ್ಸ್ಪೆಂಡಿಚರ್ ಅನ್ನು ಅಥವಾ ವೆಚ್ಚವನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅಲ್ಲೇನಾಗ್ತಾ ಇರಲಿಲ್ಲ ಸೊ ಅದು ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ ಪರಿಣಾಮ ಚೆನ್ನಾಗಿ ಬರ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಏನು ನೋಡ್ತೀವಿ ಲಾಕ್ಡೌನ್ ನ ಸಂದರ್ಭದಲ್ಲಿ ಬಹಳ ಕಡಿಮೆ ನಾವೇನು ಮಾಡ್ತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಮಾಡ್ತೀವಿ ನಂತರದಲ್ಲಿ ಏನು ಮಾಡ್ತೀವಿ ನಂತರದಲ್ಲಿ ಸಡನ್ ಆಗಿ ಜಾಸ್ತಿ ಮಾಡ್ತೀವಿ ಸಡನ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕ್ಯಾಪೆಕ್ಸ್ ಅಂತ ಕೂಡ ಕರೀತಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಇದು ನಮಗೆ ಈ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಂದ ಅರ್ಥ ಮಾಡ್ಕೊಳ್ಳುವಂತ ಫ್ಯಾಕ್ಟ್ ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಅಂತ ಗೊತ್ತಿರಲಿ ಯಾಕೆ ಈ ತರ ಲಾಕ್ಡೌನ್ ನ ಸಂದರ್ಭದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡಿದ್ರು ನಂತರದಲ್ಲಿ ಯಾಕೆ ಸಡನ್ ಆಗಿ ಜಾಸ್ತಿ ಮಾಡಿದ್ರು ನಂತರದಲ್ಲಿ ಈಗಲೂ ಕೂಡ ನಾವೇನ್ ಮಾಡ್ತಾ ಇದೀವಿ ಈಗಲೂ ಕೂಡ ಜಾಸ್ತಿ ಮಾಡ್ತಾ ಇದೀವಿ ಅನ್ನೋದು ಸೊ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಓಕೆ ಸೊ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಪೈ ಚಾರ್ಟ್ ಗೆ ಬರೋಣ ಸೊ ಇಲ್ಲೇನ್ ಮಾಡ್ತಿದ್ರೆ ಹಾಗಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಆಗಿರ್ಬೋದು ಅಥವಾ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಏನೇನು ಖರ್ಚುಗಳನ್ನ ಮಾಡ್ತಾ ಇತ್ತು ಅವೆಲ್ಲ ಖರ್ಚುಗಳನ್ನ ಈಗ ನಾವು ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಿದ್ರು ಲಾಕ್ಡೌನ್ ನಂತರದಲ್ಲಿ ಜಾಸ್ತಿ ಮಾಡಿದ್ರ ಸೊ ಈ ಲಾಕ್ಡೌನ್ ನಂತರದಲ್ಲಿ ಜಾಸ್ತಿ ಮಾಡಿದ್ರ ಅಂತಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಅದನ್ನ ನೀವು ಅನೌನ್ಸ್ಮೆಂಟ್ ಮಾಡಿದ್ರ ಅದನ್ನ ನಾವು ಇಲ್ಲಿ ನೋಡ್ತೀವಿ ಆತ್ಮ ನಿರ್ಭರ್ ಭಾರತ್ ನ ಪ್ಯಾಕೇಜ್ ನ ಅಡಿಯಲ್ಲಿ ನೋಡ್ತೀವಿ ಈ ಆತ್ಮ ನಿರ್ಭರ್ ಭಾರತ್ ಪ್ಯಾಕೇಜ್ ಅನ್ನು ಕೂಡ ನಾವು ನೋಡಿದ್ರೆ ಐದು ಬೇರೆ ಬೇರೆ ಹಂತಗಳಲ್ಲಿ ಇದನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿತ್ತು ಅದನ್ನೇ ಇಲ್ಲಿ ಏನ್ ಮಾಡ್ತಿದ್ರೆ ಪೈ ಚಾರ್ಟ್ ನ ಮೂಲಕ ಕೊಡ್ತಾ ಇದ್ದಾರೆ
ಸೊ ಹಾಗಾದ್ರೆ ಮಾರ್ಚ್ 2020ರಲ್ಲಿ ಏನ್ ಹೇಳ್ತಾರೆ, ಮಾರ್ಚ್ 2020ರಲ್ಲಿ ನಾವು ನೋಡೋದಕ್ಕೆ ಹೋದ್ರೆ ಸೊ ಆರೋಗ್ಯ ಕ್ಷೇತ್ರಕ್ಕೆ, ಅದೇ ರೀತಿಯಲ್ಲಿ ಕಂದಾಯ ಕ್ಷೇತ್ರಕ್ಕೆ, ಮತ್ತೆ ಸೊ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಅತಿ ಹೆಚ್ಚು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅಥವಾ ಎಕ್ಸ್ಪೆಂಡಿಚರ್ ಅನ್ನ ಸರ್ಕಾರ ಮಾಡೋದನ್ನ ಕಾಣ್ತೀರ. ಅದೇ ರೀತಿಯಲ್ಲಿ ಮೇ ಇಂದ ಜೂನ್ 2020ರ ಸಂದರ್ಭದಲ್ಲಿ ನಾವು ನೋಡೋದಕ್ಕೆ ಹೋದ್ರೆ ಸೊ ಅಲ್ಲಿಯೂ ಕೂಡ ಏನ್ ಮಾಡಿದೀವಿ, ಡಿಮ್ಯಾಂಡ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ, ಅಥವಾ ಇದನ್ನ ನಾವೇನ್ ಕರಿತೀವಿ, ನಾವು ಆಲ್ರೆಡಿ ವಿಸಿಎಸ್ ಸೈಕಲ್ ನ ಒಳಗಡೆ ಇದೀವಿ, ಅದರಿಂದ ವರ್ಚುವಸ್ ಸೈಕಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಅಂತ ಹೇಳ್ತೀವಿ. ವರ್ಚುವಸ್ ಸೈಕಲ್ ಅಥವಾ ಉತ್ತೇಜನಕಾರಿ ಚಕ್ರ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಡಿಮ್ಯಾಂಡ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಸೊ ಡಿಮ್ಯಾಂಡ್ ಏನಿತ್ತು, ಬೇಡಿಕೆ ಕಡಿಮೆ ಆಗಿತ್ತು, ಆ ಬೇಡಿಕೆಯನ್ನ ಜಾಸ್ತಿ ಮಾಡೋದಕ್ಕೆ ಹಲವಾರು ಸ್ಟಿಮ್ಯುಲಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಸೊ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಹಲವಾರು ಬೇರೆ ಬೇರೆ ಉದ್ದಿಮೆಗಳಿಗೆ ಡೈರೆಕ್ಟ್ ಆಗಿ ಹಣವನ್ನ ಕೂಡ ಕೊಡ್ತಾರೆ. ಲಿಕ್ವಿಡಿಟಿ ಅಂತ ಕರಿತೀವಿ, ಎಕಾನಮಿಯಲ್ಲಿ ಲಿಕ್ವಿಡಿಟಿ ಅಂತ ಹೇಳಿ ಬರುತ್ತೆ, ಅವೆಲ್ಲ ಕ್ಯಾಶ್ ಅನ್ನ ಹೇಳ್ತಾ ಇರೋದು, ಕ್ಯಾಶ್ ಅನ್ನ ಕೊಡ್ತಾ ಇರೋದು. ಅದೇ ರೀತಿಯಲ್ಲಿ ಫುಡ್ ಅಂಡ್ ಲೈವ್ಲಿಹುಡ್ ಕೂಡ 12% ಅಷ್ಟನ್ನ, ಅದೇ ರೀತಿಯಲ್ಲಿ ಇನ್ನಿತರ ಲಿಕ್ವಿಡಿಟಿ ಮೆಷರ್ಸ್ ಗಾಗಿ 15% ಅನ್ನ, ಮತ್ತೆ ಕೃಷಿ ಕ್ಷೇತ್ರಕ್ಕಾಗಿ 30% ಅನ್ನ ಇದು ಎರಡನೇ ಹಂತದಲ್ಲಿ ಮೇ ಜೂನ್ 2020ರಲ್ಲಿ ಕೊಡ್ತೀವಿ. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ನೋಡೋದಕ್ಕೆ ಹೋದ್ರೆ ಅಕ್ಟೋಬರ್ 2020ರಲ್ಲಿ ಕೂಡ ಇದೇ ರೀತಿಯ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ತರ್ತೀವಿ. ಸೊ ಅಲ್ಲಿ ಕೂಡ ಏನ್ ಮಾಡ್ತೀವಿ, ಕನ್ಸಂಪ್ಷನ್ ಬೂಸ್ಟಿಂಗ್ ಅಥವಾ ಆಲ್ರೆಡಿ ಹೇಳಿದಾಗೆ ಇದು ಕೂಡ ಏನ್ ಹೇಳ್ತಿದೆ, ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಿದೆ, ಬೇಡಿಕೆಯನ್ನ ಜಾಸ್ತಿ ಮಾಡೋದು. ಅದೇ ರೀತಿಯಲ್ಲಿ ಸೊ ನೆಕ್ಸ್ಟ್ ಏನ್ ನೋಡ್ತೀರ, ಇನ್ವೆಸ್ಟ್ಮೆಂಟ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀವಿ, ಬಂಡವಾಳವನ್ನ ಜಾಸ್ತಿ ಮಾಡೋದಕ್ಕೆ, ಬೇರೆ ಬೇರೆ ಕಡೆಯಿಂದ ಬಂಡವಾಳ ಜಾಸ್ತಿ ಬರಲಿ ನಮಗೆ. ಸೊ ಅದಕ್ಕಾಗಿ ನಾವು ಯಾವ ಯಾವ ರೀತಿಯ ತೆರಿಗೆಯ ಸ್ಟ್ರಕ್ಚರ್ ಅನ್ನ ಚೇಂಜಸ್ ಮಾಡಬಹುದು, ಸಬ್ಸಿಡಿಗಳನ್ನ ಚೇಂಜಸ್ ಮಾಡಬಹುದು, ಇದರ ಮೂಲಕ ಯಾವ ರೀತಿಯಲ್ಲಿ ನಮಗೆ ಬಂಡವಾಳ ಜಾಸ್ತಿ ಬರುತ್ತೆ, ಈ ತರದ ಒಂದು ಬದಲಾವಣೆಯನ್ನ ಅಕ್ಟೋಬರ್ 2020ರಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನವೆಂಬರ್ 2020ರಲ್ಲಿ ಕೂಡ ಸೊ ಒಂದ್ ರೀತಿಯಲ್ಲಿ 265,000 ಕೋಟಿ ಈ ತರ ಸ್ಟಿಮ್ಯುಲಸ್ ಆಗಿ ಕೊಡ್ತೀವಿ. ಅಲ್ಲಿಯೂ ಕೂಡ ನೀವು ನೋಡಬಹುದು, ಕೃಷಿ ಕ್ಷೇತ್ರಕ್ಕಾಗಿರ್ಬೋದು, ಆರೋಗ್ಯ ಕ್ಷೇತ್ರಕ್ಕಾಗಿರ್ಬೋದು, ವಸತಿ ವಲಯಗಳಿಗಾಗಿರ್ಬೋದು, ಅಥವಾ ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನ ಉತ್ತೇಜನ ಮಾಡೋದಕ್ಕಾಗಿರ್ಬೋದು, ಲಿಕ್ವಿಡಿಟಿ ಮೆಷರ್ಸ್ ಆಗಿರ್ಬೋದು, ಅಥವಾ ಲೈವ್ಲಿಹುಡ್ ಆಗಿರ್ಬೋದು. ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡಿದ್ದಾರೆ, 265,000 ಕೋಟಿ ಅಷ್ಟನ್ನ ಸೊ ಸ್ಟಿಮ್ಯುಲಸ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೆನಪಿರಲಿ, ಸ್ಟಿಮ್ಯುಲಸ್ ಅಂತೇಳಿ ಯಾಕೆ ಯೂಸ್ ಮಾಡ್ತಾ ಇದೀವಿ, ನಮ್ಮಲ್ಲಿ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಇದೆ, ಈ ಬಿಕ್ಕಟ್ಟಿನ ಪರಿಸ್ಥಿತಿ ಇದ್ದಾಗ ನಮ್ಮೆಲ್ಲರ ಹತ್ರದಲ್ಲಿ ದುಡ್ಡು ಕಡಿಮೆ ಇದೆ, ಅಥವಾ ಖರ್ಚು ಮಾಡೋದಕ್ಕೆ ದುಡ್ಡು ಕಡಿಮೆ, ಯಾಕಂದ್ರೆ ನಮ್ಗೆ ಜಾಸ್ತಿಯಾಗಿ ಉದ್ಯೋಗ ಇಲ್ಲ. ಈ ತರ ದುಡ್ಡು ಕಡಿಮೆ ಇದ್ದಾಗ ನಾವೇನ್ ಮಾಡ್ತೀವಿ, ನಾವು ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ, ಆವಾಗ ನಾವು ಏನಾಗಲ್ಲ, ಈ ಒಂದು ವಿಷ ಚಕ್ರದಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ. ಈಗ ಸರ್ಕಾರದ ಕೆಲಸ ಏನಪ್ಪ, ಸರ್ಕಾರದ ಕೆಲಸ ಹೇಳಬೇಕು, ಸರ್ಕಾರ ನಿಮ್ಗೊಂದಿಷ್ಟು ಜಾಸ್ತಿ ದುಡ್ಡು ಕೊಡಬೇಕು, ಆ ದುಡ್ಡನ್ನ ನೀವು ಜಾಸ್ತಿ ಜಾಸ್ತಿ ಖರ್ಚು ಮಾಡುವ ರೀತಿಯಲ್ಲಿ ನೋಡ್ಕೋಬೇಕು. ಈ ರೀತಿಯಲ್ಲಿ ನೀವು ಖರ್ಚು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಮತ್ತೇನಾಗುತ್ತೆ, ಸೊ ಮತ್ತೆ ನಾವು ಅಲ್ಲಿ ಉತ್ತೇಜನಕಾರಿ ಚಕ್ರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಅದು ಅಲ್ಲಿಯ ಕಾನ್ಸೆಪ್ಟ್. ಸೊ ಯಾವ ರೀತಿಯಲ್ಲಿ ದುಡ್ಡನ್ನ ಯಾರಿಗಾದ್ರೂ ಕೊಡೋದ್ರಿಂದಾಗಿ ಅವ್ರು ಜಾಸ್ತಿ ಖರ್ಚು ಮಾಡ್ತಾರೆ, ಇವನು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ ಬೇರೆ ಯಾರಿಗೂ ಉದ್ಯೋಗ ಕ್ರಿಯೇಟ್ ಆಗ್ತಿದೆ, ಉದ್ಯೋಗ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಅವನಿಗೂ ಕೂಡ ಅದರ ಆದಾಯ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು, ಆದಾಯ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಅವನು ಕೂಡ ಖರ್ಚು ಮಾಡ್ತಾನೆ. ಈ ತರ ನಮ್ಗೆ ಏನಾಗುತ್ತೆ, ಒಂದು ಉತ್ತೇಜನಕಾರಿ ಚಕ್ರ ಇಲ್ಲಿ ಸೊ ಸ್ಟಾರ್ಟ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಸ್ಟಿಮ್ಯುಲಸ್ ಪ್ಯಾಕೇಜ್ಗಳನ್ನ, ಅದರಲ್ಲಿ ಕೂಡ ಯಾವಾಗ ಒಂದು ಅರ್ಥವ್ಯವಸ್ಥೆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುತ್ತೋ ಆವಾಗ ಈ ತರದ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಕೊಡಲಾಗುತ್ತೆ. ಸೊ ಇದು ಏನು ಅಂತ ಹೇಳಿದಾಗ, ಸೊ ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ನೋಡೋದ್ರೆ ಜೂನ್ ಇಂದ ಡಿಸೆಂಬರ್ 2021ರ ಸಂದರ್ಭದಲ್ಲಿ ಕೂಡ ನಮ್ಗೆ ಹತ್ತಿರ 7 ಲಕ್ಷ ಕೋಟಿ ಅಷ್ಟನ್ನ ಏನ್ ಮಾಡಿದ್ದಾರೆ, ಈ ತರ ಸ್ಟಿಮ್ಯುಲಸ್ ಪ್ಯಾಕೇಜ್ ಆಗಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೂಡ ನೀವು ಏನ್ ನೋಡಬಹುದು, ಆಹಾರಕ್ಕಾಗಿರ್ಬೋದು, ಕೃಷಿ ಆಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಅದೇ ರೀತಿಯಲ್ಲಿ ಬಂಡವಾಳವನ್ನ ಜಾಸ್ತಿ ಮಾಡೋದಕ್ಕೆ, ಅದೇ ರೀತಿಯಲ್ಲಿ ರಫ್ತನ್ನ ಜಾಸ್ತಿ ಮಾಡೋದಕ್ಕೆ, ಅದೇ ರೀತಿಯಲ್ಲಿ ಸೊ ಲಿಕ್ವಿಡಿಟಿ ಅಥವಾ ದ್ರವತೆ ಅಥವಾ ಕ್ಯಾಶ್ ಅನ್ನ ಜಾಸ್ತಿ ಆಗಿ ಜನರಿಗೆ ಮುಟ್ಟಿಸುವಲ್ಲಿ ಕೂಡ ಸೊ ಈ ರೀತಿಯ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಗಳು ಕೆಲಸ ಮಾಡ್ತಿರೋದು ನೋಡ್ಬೋದು. ಸೊ ಇದಿಷ್ಟು ಡಿಸೆಂಬರ್ 2021ರ ತನಕ ಏನಾಗಿದೆ, ಅಥವಾ ಯಾವ್ಯಾವ ರೀತಿಯ ಸ್ಟಿಮ್ಯುಲಸ್ ಪ್ಯಾಕೇಜ್ ಗಳನ್ನ ಗವರ್ಮೆಂಟ್ ಅನೌನ್ಸ್ ಮಾಡಿದೆ, ಅಥವಾ ಗವರ್ಮೆಂಟ್ ಯಾವ ರೀತಿಯ ಖರ್ಚುಗಳನ್ನ ಮಾಡಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ನೋಡ್ಕೊಂಡ್ರೆ ಇಲ್ಲಿ ಸ್ಟಿಮ್ಯುಲಸ್ ಪ್ಯಾಕೇಜ್ ನ ಹೆಸರುಗಳನ್ನು ಕೂಡ ಕೊಡಲಾಗಿದೆ, ಅಗೇನ್ ಸೊ ಅಷ್ಟು ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು, ಸೊ ಇವೆಲ್ಲ ಬೇರೆ ಬೇರೆ ಸ್ಕೀಮ್ಗಳು, ಆಲ್ರೆಡಿ ನಾವು ಮೊದಲು ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಸ್ಕೀಮ್ಗಳು ಯಾವ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ರೀತಿಯ ವಲಯಗಳಿಗೆ ಈ ಸ್ಕೀಮ್ ಅನ್ನು ತಂದಿದ್ದಾರೆ ಅಂತವುಗಳಾದ್ರೂ ಗೊತ್ತಿರಬೇಕು ಅಷ್ಟೇ. ಓಕೆ, ಸೊ ಅದೇ ರೀತಿಯಲ್ಲಿ ನೀವ್ ಏನ್ ನೋಡಬಹುದು, ಲೋನ್ ಗ್ಯಾರಂಟಿ ಸ್ಕೀಮ್ ಅನ್ನ ಬಹಳಷ್ಟು ಬೇರೆ ಬೇರೆ ಸೆಕ್ಟರ್ ಗಳಿಗೆ ತಂದಿದ್ದಾರೆ, MSME ಸೆಕ್ಟರ್ ಕೂಡ ತಂದಿದ್ದಾರೆ. ಇದನ್ನು ನಾವು ಮೊದಲನೇ ಚಾಪ್ಟರ್ ನಲ್ಲಿ ಲಾಸ್ಟ್ ಅಲ್ಲಿ ಸೊ ಬೇರೆ ಬೇರೆ ಸ್ಕೀಮ್ ಗಳನ್ನ ಹೇಳ್ಬೇಕಾದ್ರೆ, ಕ್ರೆಡಿಟ್ ಗೆ ಸಂಬಂಧಪಟ್ಟಂತಹ ಸ್ಕೀಮ್ ಗಳನ್ನ ಹೇಳ್ಬೇಕಾದ್ರೆ ಹೇಳಿದೆ. ಸೊ ಅದನ್ನ ಒಂದ್ಸಲ ರೀಕ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿ. ಅದೇ ರೀತಿಯಲ್ಲಿ ECLGS ಅಂತಂದಾಗ MSME ಸೆಕ್ಟರ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಕ್ರೆಡಿಟ್ ಲೈನ್ ಅನ್ನ ಸೊ
ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅನ್ನ ತರ್ತೀವಿ ಅದನ್ನ ಹೇಳ್ತಾ ಇದ್ರೆ. ಅದೇ ರೀತಿಯಲ್ಲಿ ಸೊ ಬೇರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಥವಾ MFIಗಳಿಗೂ ಕೂಡ ಇದೆ. ಸೊ ಟೂರಿಸ್ಟ್ ಗೈಡ್ ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಎಲ್ಲಿ ಕಾಂಟ್ಯಾಕ್ಟ್ ಅನ್ನ ಜಾಸ್ತಿಯಾಗಿ ಸೊ ಅವಲಂಬಿಸ್ತಂತ ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ದು ಕೊಡುವಂತ ಸರ್ವಿಸ್ ಗಳಿದ್ವು ಅವುಗಳಲ್ಲಿ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅವರಿಗೂ ಕೂಡ ಏನ್ ಮಾಡ್ತೀವಿ ಒಂದಿಷ್ಟು ಸೊ ಸ್ಟಿಮ್ಯುಲಸ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಅದೇ ರೀತಿಯಲ್ಲಿ ಸೊ ನಮ್ಗೇನಾಗುತ್ತೆ ಬೇರೆ ಬೇರೆ ಟೂರಿಸ್ಟ್ ಅನ್ನ ಸೊ ಬೇರೆ ದೇಶದಿಂದ ಬರುವಂತ ಟೂರಿಸ್ಟ್ ಆಗಿರ್ಬೋದು ನಮ್ಮದೇ ದೇಶದ ಒಳಗಡೆಯಿಂದ ಬರುವಂತ ಟೂರಿಸ್ಟ್ ಆಗಿರ್ಬೋದು ಇಂಥ ಪ್ರವಾಸಿಗಳನ್ನ ಜಾಸ್ತಿಯಾಗಿ ಎನ್ಕರೇಜ್ ಮಾಡೋದಕ್ಕೆ ಅವ್ರಿಗೂ ಕೂಡ ಏನ್ ಮಾಡ್ತಿದ್ವಿ ಸೊ ಒಂದಿಷ್ಟು ಫ್ರೀ ಒಂದು ತಿಂಗಳುಗಳ ಟೂರಿಸ್ಟ್ ವೀಸಾ ಅನ್ನ ಕೊಡ್ತಿದ್ವಿ ಬೇರೆ ದೇಶದಿಂದ ಬರೋರಿಗೆ. ಸೊ ಇಂಥವೆಲ್ಲ ಆಗಿರ್ಬೋದು. ಅದೇ ರೀತಿಯಲ್ಲಿ ಆತ್ಮ ನಿರ್ಭರ್ ಭಾರತ್ ರೋಜ್ಗಾರ್ ಯೋಜನಾ ಆಗಿರ್ಬೋದು. ಓಕೆ, ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಫರ್ಟಿಲೈಸರ್ ಓಕೆ ರಸಗೊಬ್ಬರವನ್ನ ಕೊಡ್ಬೇಕಾದ್ರೆ ಸೊ ಅದಕ್ಕೆ ಕೊಡ್ತಿದ್ದಂತ ಸಬ್ಸಿಡಿಯಲ್ಲಿ ಕೂಡ ಹೆಚ್ಚಳ ಮಾಡಿದ್ದಾಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಫುಡ್ ಗ್ರೇನ್ಸ್ ಅನ್ನ ಜಾಸ್ತಿಯಾಗಿ ಫ್ರೀಯಾಗಿ ಫುಡ್ ಗ್ರೇನ್ಸ್ ಅನ್ನ ಕೊಡೋದಾಗಿರ್ಬೋದು. ಅದೇ ರೀತಿಯಲ್ಲಿ ಸೊ ಪಬ್ಲಿಕ್ ಹೆಲ್ತ್ ಗೆ ಸಂಬಂಧಪಟ್ಟಂತ ಸ್ಕೀಮ್ಗಳಾಗಿರ್ಬೋದು. ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟಾಗಿ ಕೂಡ ಈ ಸ್ಟಿಮ್ಯುಲಸ್ ಅನ್ನ ನಾವು ನೋಡ್ತೀವಿ. ಸೊ ಇದಿಷ್ಟು ಯಾವ್ಯಾವ ರೀತಿಯ ಸ್ಟಿಮ್ಯುಲಸ್ ಗಳು ಇದಾವೆ ಅಥವಾ ಯಾವ ರೀತಿಯ ಯೋಜನೆಗಳನ್ನ ಭಾರತ ಸರ್ಕಾರ ಮಾಡಿದೆ ಅನ್ನೋದನ್ನ ಹೇಳುತ್ತೆ. ಓಕೆ, ಸೊ ಅವುಗಳ ಲಿಸ್ಟ್ ಗಳನ್ನ ಒಂದ್ಸಲ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ಇಲ್ಲಿಂದ ಮುಂದಕ್ಕೆ ಹೋದ್ರೆ ಏನನ್ನ ನೋಡ್ಬೋದು ಅಂತಂದ್ರೆ ಬೇರೆ ಬೇರೆ ರೀತಿಯ ಡೆಫಿಸಿಟ್ ಗಳು ಎಷ್ಟಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಕೂಡ ಎರಡನ್ನ ಹೈಲೈಟ್ ಮಾಡ್ಕೊತ ಹೋಗ್ತಾರೆ. ಮೊದಲನೇದು ಫಿಸಲ್ ಡೆಫಿಸಿಟ್ ಅನ್ನ ಮಾತಾಡ್ತಿದ್ದಾರೆ, ಅಥವಾ ಕನ್ನಡದಲ್ಲಿ ಇದರ ಬಗ್ಗೆ ಮಾತಾಡಿದಾಗ ಕೋಶೀಯ ಕೊರತೆ ಅಂತ ಕರಿತೀವಿ, ಫಿಸಲ್ ಡೆಫಿಸಿಟ್ ಅಥವಾ ಕೋಶೀಯ ಕೊರತೆ. ಇನ್ನೊಂದು ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ, ಪ್ರೈಮರಿ ಡೆಫಿಸಿಟ್ ಅನ್ನ ಏನಂತ ಕರಿತೀವಿ, ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಫಿಸಲ್ ಡೆಫಿಸಿಟ್, ಕೋಶೀಯ ಕೊರತೆ, ಸೊ ಪ್ರೈಮರಿ ಡೆಫಿಸಿಟ್ ಅಂತ, ಇದು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಸೊ ಈಗ ಹೆಸರೇನೋ ಗೊತ್ತಿದೆ, ಹೆಸರನ್ನ ಟ್ರಾನ್ಸ್ಲೇಟ್ ಮಾಡೋದು ನಮ್ಗೆ ಗೊತ್ತಿದೆ, ಆದ್ರೆ ಇದರ ಅರ್ಥ ಏನು, ಏನು ಇದ್ರ ಮಧ್ಯೆ ಇರುವಂತ ಡಿಫ್ರೆನ್ಸ್ ಅಂದಾಗ ಫಿಸಲ್ ಡೆಫಿಸಿಟ್ ಏನಿಲ್ಲ ಇದನ್ನ ನಾವು ಹೇಳ್ಬೇಕಂದ್ರೆ, ಸೊ ಫಿಸಲ್ ಡೆಫಿಸಿಟ್ ಏನಿದೆ, ಸೊ ಇದು ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ, ಒಟ್ಟು ವೆಚ್ಚದ ಒಳಗಡೆ, ಸೊ ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ನಾವೇನ್ ಮಾಡ್ತೀವಿ, ಎಲ್ಲಾ ರಿಸಿಪ್ಟ್ ಗಳನ್ನ ಕಡಿತೀವಿ, ಟೋಟಲ್ ರಿಸಿಪ್ಟ್ ಅನ್ನ ಕಡಿತೀವಿ. ಈ ಟೋಟಲ್ ರಿಸಿಪ್ಟ್ಸ್ ನ ಒಳಗಡೆ ಆಲ್ರೆಡಿ ಲೋನ್ ನ ಅಮೌಂಟ್ ಅಥವಾ ಡೆಟ್ ನ ಅಮೌಂಟ್ ಸಾಲ ಕೂಡ ಇರೋದ್ರಿಂದಾಗಿ ಆ ಸಾಲವನ್ನ ಕೂಡ ಕಳೆದ್ರೆ ನಮ್ಗೆ ಅವಾಗ ಏನ್ ಸಿಗುತ್ತೆ, ಫಿಸಲ್ ಡೆಪಿಸಿಟ್ ಸಿಗುತ್ತೆ. ಅಥವಾ ಇನ್ ಅದರ್ ವರ್ಡ್ಸ್ ಬೇರೆ ರೀತಿಯಲ್ಲಿ ಹೇಳೋದಕ್ಕೆ ಫಿಸಲ್ ಡೆಪಿಸಿಟ್ ನ ಅಮೌಂಟ್ ಏನಿರುತ್ತಮ್ಮ, ಇದು ಎಕ್ಸಾಕ್ಟ್ ಆಗಿ ಏನ್ ಹೇಳುತ್ತೆ, ನೀವು ಎಷ್ಟು ಲೋನ್ ಅನ್ನ ತಕೊಂಡಿದ್ದೀರಾ ಅನ್ನೋದನ್ನ ಹೇಳುತ್ತೆ ಅಂತ ಹೇಳ್ತೀವಿ. ಹಾಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಲೆಕ್ಚರ್ ಸೀರೀಸ್ ಬೇಕು ಅಥವಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಪಬ್ಲಿಕ್ ಫೈನಾನ್ಸ್ ಅಂತೇಳಿ ನಿಮ್ಗೆ ಸಾರ್ವಜನಿಕ ಹಣಕಾಸು ಅಂತೇಳಿ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಸ್ಟಾಟಿಕ್ ಪೋರ್ಷನ್ ಅಲ್ಲಿ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಅಗೇನ್ ಪ್ರೈಮರಿ ಡೆಪಿಸಿಟ್ ಅಂದ್ರೆ ಏನು, ಪ್ರಾಥಮಿಕ ಕೊರತೆ ಅಂದಾಗ ಪ್ರೈಮರಿ ಡೆಪಿಸಿಟ್ ಏನಿದೆಯಲ್ಲ ಇದರ ಒಳಗಡೆ ಆಲ್ರೆಡಿ ಫಿಸಲ್ ಡೆಪಿಸಿಟ್ ನ ಒಳಗಡೆ ಟೋಟಲ್ ಎಕ್ಸ್ಪೆಂಡಿಚರ್ ಮತ್ತೆ ಟೋಟಲ್ ರಿಸಿಪ್ಟ್ ಮೈನಸ್ ಡೆಪ್ಟ್ ಮಾಡಿದ್ರಲ್ಲ, ಸೊ ಈಗ ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಕೂಡ, ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಇಲ್ಲಿ ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಈ ರೀತಿಯಾಗಿ ಲೋನ್ ಅನ್ನ ತಗೊಳ್ಳುವಂತ ಅಮೌಂಟ್ ಅನ್ನ ಬಿಡ್ತಾ ಇದ್ರಲ್ಲ, ಆ ಲೋನ್ ನ ಮೇಲೆ ಎಷ್ಟು ಬಡ್ಡಿಯನ್ನ ಕಟ್ತಿದ್ರಲ್ಲ ಅದನ್ನು ಕೂಡ ಬಿಟ್ರೆ, ಓಕೆ ನಾವು ಏನ್ ಖರ್ಚು ಮಾಡ್ತಿದ್ವಿ ಅದರ ಒಳಗಡೆ ಬಡ್ಡಿಯನ್ನ ನಾವು ಬಿಟ್ರೆ, ಬಡ್ಡಿ ಎಷ್ಟನ್ನ ಕೊಡ್ತಾ ಇದೀವಿ ಅದನ್ನ ಬಿಟ್ರೆ, ಸೊ ಆವಾಗ ನಮ್ಗೆ ಏನ್ ಸಿಗತ್ತೆ, ಆವಾಗ ಪ್ರೈಮರಿ ಡೆಪಿಸಿಟ್ ಸಿಗತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಪ್ರೈಮರಿ ಡೆಪಿಸಿಟ್ ಸಿಗೋದು ಆವಾಗ. ಸೊ ಇದು ನಾವು ಟ್ರೆಂಡ್ ಅನ್ನ ಅನಾಲಿಸಿಸ್ ಮಾಡೋದಕ್ಕೆ ಹೋದ್ರೆ ನಮ್ಗೆ ಏನ್ ಕಾಣುತ್ತೆ, ಏಪ್ರಿಲ್ ಇಂದ ನವೆಂಬರ್ 2020 ಸಂದರ್ಭದಲ್ಲಿ ನಮ್ಗೆ ಈ ಕೊರತೆಗಳು ಜಾಸ್ತಿ ಇತ್ತು. ಕೊರತೆಗಳು ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು, ನಮಗೆ ಎಷ್ಟು ಆದಾಯ ಬರ್ತಾ ಇದೆಯೋ ಅದಕ್ಕಿಂತ ಜಾಸ್ತಿಯಾಗಿ ನಮ್ಗೆ ಏನಿದೆ, ಖರ್ಚುಗಳಿದಾವೆ. ಆದಾಯ ಎಷ್ಟು ಬರ್ತಿದ್ಯೋ ಅದಕ್ಕಿಂತ ವೆಚ್ಚ ಜಾಸ್ತಿ ಅಂತೇಳಿ ಅರ್ಥ, ಕೊರತೆ ಜಾಸ್ತಿ ಇರೋದು ಕಾಣುತ್ತೆ. ಅದೇ ರೀತಿ ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಏಪ್ರಿಲ್ ಇಂದ ನವೆಂಬರ್ 2021 ಕಂಪೇರ್ ಮಾಡ್ತಾ ಇದ್ರೆ, ಏಪ್ರಿಲ್ ಇಂದ ನವೆಂಬರ್ 2021 ನೀವು ನೋಡಬೇಕಾದ್ರೆ ಅಲ್ಲಿ ಏನಾಗಿದೆ, ಸೊ ಈ ಒಂದು ಪ್ರೈಮರಿ ಡೆಪಿಸಿಟ್ ಆಗಿರ್ಬೋದು ಅದೇ ರೀತಿಯಲ್ಲಿ ಫಿಸಲ್ ಡೆಪಿಸಿಟ್ ಆಗಿರ್ಬೋದು ಎರಡು ಕೂಡ ಕಡಿಮೆ ಆಗಿರೋದು ಕಾಣುತ್ತೆ. ಓಕೆ, ಸೊ ಇದು ಯಾವ್ದರ ಆಧಾರದ ಮೇಲೆ ಇಲ್ಲಿ ನಾವು ನೋಡ್ತಾ ಇರೋದು, ಸೊ ಇಲ್ಲಿ ಟೋಟಲ್ 1,00,000 crores ಅಲ್ಲಿ ನೋಡ್ತಾ ಇದ್ರೆ, ಮೊದಲನೇದಾಗಿ ಎಷ್ಟು ಟೋಟಲ್ 1,00,000 crores, ಎಷ್ಟು 1,00,000 crores ಈ ಒಂದು ಫಿಸಲ್ ಡೆಪಿಸಿಟ್ ಇದೆ, ಪ್ರೈಮರಿ ಡೆಪಿಸಿಟ್ ಇದೆ ಅಂತ. ಸೊ ಅದನ್ನ ಏನ್ ಮಾಡ್ತಾರೆ, ಪರ್ಸೆಂಟೇಜ್ ಅಲ್ಲಿ ನೋಡೋದಕ್ಕೋದ್ರೆ ಪರ್ಸೆಂಟೇಜ್ ಆಫ್ ಬಜೆಟ್ ಎಸ್ಟಿಮೇಷನ್. ಸೊ ಈಗ ಬಜೆಟ್ ನಲ್ಲಿ ಇಷ್ಟು ಟೋಟಲ್ ದುಡ್ಡು ಅಂತ ಹೇಳ್ತಾ ಇದ್ರೆ ಅದರ ಒಳಗಡೆ ಫಿಸಲ್ ಡೆಪಿಸಿಟ್ ಕೋಶಿ ಕೊರತೆ ಎಷ್ಟು ಅಂತ ನೋಡೋದಕ್ಕೋದ್ರೆ ಕೋಶಿಯ ಕೊರತೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನ್ ಕಾಣುತ್ತೆ, ಸೊ ಹತ್ತಿರ 100 ಸೊ ಪರ್ಸೆಂಟೇಜ್ ಹತ್ರ. ಓಕೆ, ಸೊ ಇಲ್ಲಿ ಏನ್ ಕಾಣ್ತದೆ, ಇಲ್ಲಿ ಸಡನ್ ಆಗಿ ಡಿಕ್ರೀಸ್ ಆಗಿರೋದು ಕಾಣುತ್ತೆ, 2020-21 ಡಿಕ್ರೀಸ್ ಆಗಿರೋದು ಕಾಣುತ್ತೆ.
ಇದರಲ್ಲಿ ಕಾರಣ ಎರಡು. ಒಂದು ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಗೇನಾಗಿದೆ ರೆಫರೆನ್ಸ್ ಪೀರಿಯಡ್ ಇದರ ಒಂದು ಪರ್ಟಿಕ್ಯುಲರ್ ಆದಂತಹ ಅಮೌಂಟ್ ಜಾಸ್ತಿ ಇದೆ, ಆ ಕಾರಣಕ್ಕಾಗಿ ಇಲ್ಲಿ ಪರ್ಸೆಂಟೇಜ್ ಕಡಿಮೆ ಕಾಣ್ತಾ ಇದೆ. ಒಂದು ಇನ್ನೊಂದು ಏನಾಗ್ತಿದೆ, ನಮ್ಮ ಎಕಾನಮಿ ಅರ್ಥವ್ಯವಸ್ಥೆ ರಿಕವರಿ ಕೂಡ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಎರಡು ಕಾರಣಕ್ಕಾಗಿ ನಮ್ಗೆ ಏನಾಗ್ತದೆ, ಸೊ ಇಲ್ಲಿ ಬಹಳಷ್ಟು ಕಡಿಮೆ ಆದಾಗೆ ಕಾಣುತ್ತೆ. ಓಕೆ, ಫಿಸಲ್ ಡೆಪಿಸಿಟ್ ಕೋಶೀಯ ಕೊರತೆ ಬಹಳಷ್ಟು ಕಡಿಮೆ ಆದ ರೀತಿಯಲ್ಲಿ ಕಾಣುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡ್ಬೇಕಂದ್ರೆ ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಭಾರತ ಸರ್ಕಾರಕ್ಕೆ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾಗೆ ಯಾವ್ಯಾವ ಮೂಲಗಳಿಂದ ದುಡ್ಡು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ರೆವೆನ್ಯೂ ರಿಸಿಪ್ಟ್ ನಿಂದ ಎಷ್ಟು ಬರುತ್ತೆ, ಗ್ರಾಸ್ ಟ್ಯಾಕ್ಸ್ ರೆವೆನ್ಯೂ ಇಂದ ಎಷ್ಟು ಬರುತ್ತೆ. ಸೊ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಎಷ್ಟನ್ನ ಕೊಡ್ತಾರೆ ಟ್ಯಾಕ್ಸ್ ರೆವೆನ್ಯೂ, ಸೊ ಕೇಂದ್ರ ಸರ್ಕಾರಕ್ಕೆ ಸಿಗುವಂತದ್ದು ಎಷ್ಟು. ನಾನ್ ಟ್ಯಾಕ್ಸ್ ರೆವೆನ್ಯೂ, ಸೊ ತೆರಿಗೆಯನ್ನ ಬಿಟ್ಟು ಬೇರೆ ಮೂಲಗಳಿಂದ ಎಷ್ಟು ಕಂದಾಯ ಬರುತ್ತೆ. ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ಗಳು ಎಷ್ಟು ಬರುತ್ತೆ, ಓಕೆ ಅಂದ್ರೆ ಸಾಲ ಅಲ್ಲದೇ ಇರುವಂತ ಬೇರೆ ಬೇರೆ ಕಂದಾಯ ಸ್ವೀಕೃತಿಗಳು ಎಷ್ಟು ಬರುತ್ತೆ, ಅದೇ ರೀತಿಯಲ್ಲಿ ನಾನ್ ಡೆಬ್ಟ್ ರಿಸಿಪ್ಟ್ಗಳು ಎಷ್ಟು ಬರುತ್ತೆ, ಟೋಟಲ್ ಆಗಿ ಸಾಲ ಅಲ್ಲದೇ ಇರುವಂತ ಸೊ ಪಾವತಿಗಳು ಎಷ್ಟು ಬರುತ್ತೆ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ರೆವೆನ್ಯೂ ಡೆಫಿಸಿಟ್ ಎಷ್ಟು, ಫಿಸಲ್ ಡೆಫಿಸಿಟ್ ಎಷ್ಟು, ಅದೇ ರೀತಿಯಲ್ಲಿ ಪ್ರೈಮರಿ ಡೆಫಿಸಿಟ್ ಎಷ್ಟು ಅಂತೇಳಿ 2020, 2021, 2022 ಇದು ಎರಡು ವರ್ಷಕ್ಕೆ ಕೊಟ್ಟಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡೋದು ಅಗೇನ್ 2019, 2020 ಕೂಡ ಸೇರಿಸ್ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಇಯರ್ 20 ಮತ್ತೆ ಫೈನಾನ್ಷಿಯಲ್ ಇಯರ್ 21 ಅನ್ನ ಕಂಪೇರ್ ಮಾಡಿದರೆ, ಮೊದಲು ಫೈನಾನ್ಷಿಯಲ್ ಇಯರ್ 21 ಮತ್ತೆ 22 ಅನ್ನ ಕಂಪೇರ್ ಮಾಡಿದರೆ, ಅದೇ ರೀತಿ ಲಾಸ್ಟ್ ಅಲ್ಲಿ ಸೊ ಫೈನಾನ್ಷಿಯಲ್ ಇಯರ್ 20, ಸೊ ಇಲ್ಲಿ ಏನ್ ಮಾಡಿದ್ದಾರೆ 20 ಮತ್ತೆ 22 ಇರುವಂತ ಕಂಪ್ಯಾರಿಸನ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಅಗೇನ್ ಇಲ್ಲಿ ಏನನ್ನ ಅಬ್ಸರ್ವ್ ಮಾಡಬಹುದು ನಾವು ಅಂತಂದ್ರೆ, ಸೊ ಒನ್ಲಿ ಥಿಂಗ್, ಈ ಎಲ್ಲ ಸೊ ಟ್ಯಾಕ್ಸ್ ನ ಕಲೆಕ್ಷನ್ ಅಲ್ಲಿ ಆದಂತ ಬದಲಾವಣೆ ಆಗಿರ್ಬೋದು COVID-19 ನ ಸಂದರ್ಭದಲ್ಲಿ, ಅಥವಾ ಕೋಶೀಯ ಕೊರತೆಯ ಸಂದರ್ಭದಲ್ಲಿ ಏನು ಜಾಸ್ತಿ ಆಗಿತ್ತು ಕೊರತೆಗಳು, ಓಕೆ ಕೋಶೀಯ ಕೊರತೆ ಆಗಿರ್ಬೋದು, ಕಂದಾಯ ಕೊರತೆ ಆಗಿರ್ಬೋದು, ಅಥವಾ ಪ್ರಾಥಮಿಕ ಕೊರತೆ ಆಗಿರ್ಬೋದು, ಇವೆಲ್ಲ ಏನಾಗ್ತಿದೆ ಚೇತರಿಕೆಯನ್ನ ಕಾಣ್ತಾ ಇದೆ. ಸೊ ಇವೆಲ್ಲ ರಿಕವರಿ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಅದಷ್ಟನ್ನೇ ಇಲ್ಲಿಂದ ತಗೊಳ್ಬೇಕು. ಅದನ್ನ ಬಿಟ್ಟು ಬೇರೆ ಏನು ಸೊ ಡಿಫ್ರೆನ್ಸ್ ಗೊತ್ತಿರ್ಬೇಕು ಅಂತಂದ್ರೆ, ಏನಿದು ರೆವೆನ್ಯೂ ಅಂತಂದಾಗ ಕಂದಾಯ ಅಥವಾ ರಾಜಸ್ವ ಅನ್ನೋದ ಗೊತ್ತಿರ್ಬೇಕು. ಓಕೆ, ಸೊ ಅದೇ ರೀತಿಯಲ್ಲಿ ಇನ್ನೊಂದು ಸೈಡ್ ಇಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳುತ್ತೆ, ಬಂಡವಾಳ ಅಂತ ಹೇಳಿ ಕರಿತೀವಿ. ಸೊ ಇದು ಎರಡರ ಮಧ್ಯೆ ಇರುವಂತ ವ್ಯತ್ಯಾಸ ಗೊತ್ತಿರ್ಬೇಕು. ಸೊ ಯಾವ ಯಾವ ರೀತಿ ಇದನ್ನ ಕಂದಾಯ ಸೊ ರಿಸಿಪ್ಟ್ ಅಥವಾ ರೆವೆನ್ಯೂ ರಿಸಿಪ್ಟ್ ಅಥವಾ ಕಂದಾಯ ಸ್ವೀಕೃತಿ ಅಂತೇಳಿ ಕರಿತೀವಿ, ಅದೇ ರೀತಿಯಲ್ಲಿ ಯಾವ್ಯಾವ್ದನ್ನ ಎಕ್ಸ್ಪೆಂಡಿಚರ್ ಕಂದಾಯ ಎಕ್ಸ್ಪೆಂಡಿಚರ್ ಅಥವಾ ಕಂದಾಯ ಸೊ ವೆಚ್ಚ ಅಂತೇಳಿ ಕರಿತೀವಿ, ಅದೇ ರೀತಿಯಲ್ಲಿ ಕ್ಯಾಪಿಟಲ್ ನ ಒಳಗಡೆ ಕೂಡ ನಾವೇನ್ ನೋಡ್ತೀವಿ ರಿಸಿಪ್ಟ್ ಅಂತೇಳಿ ಯಾವ್ದನ್ನ ಕರಿತೀವಿ, ಅದೇ ರೀತಿಯಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ಯಾವ್ದು ಅಂತೇಳಿ ಕರಿತೀವಿ ಅಂತೇಳಿ. ಸೊ ಇವುಗಳನ್ನ ನಾವು ಅಲ್ಲಿಂದ ತಗೊಳ್ಬೇಕು. ಸೊ ಅಗೇನ್ ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ ಅವುಗಳನ್ನ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ನಿ, ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಇಲ್ಲಿ ಏನ್ ಮಾತಾಡ್ತೀವಿ ಅಂತಂದಾಗ, ಹಾಗಾದ್ರೆ ಟ್ಯಾಕ್ಸ್ ಓಕೆ ಈ ರೆವೆನ್ಯೂ ಅಥವಾ ಕಂದಾಯ ಸ್ವೀಕೃತಿಯ ಒಳಗಡೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಅದು ಸೊ ತೆರಿಗೆಗಳು ಬಹಳ ಇಂಪಾರ್ಟೆಂಟ್ ಅಂತ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ಈ ತೆರಿಗೆಗಳ ಮೂಲಕ ಬರುವಂತಹ ಸೊ ಕಂದಾಯ ಏನಿದೆ ಅದನ್ನ ನಾವು ನೋಡಬೇಕಂದ್ರೆ ಅಲ್ಲಿಯೂ ಕೂಡ ನಾವು ಎರಡು ರೀತಿಯ ತೆರಿಗೆಗಳನ್ನ ಹೇಳ್ತೀವಿ, ಒಂದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಇನ್ನೊಂದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಅಂತಂದಾಗ ಏನು, ಸೊ ಇಲ್ಲಿ ನನ್ನ ಮೇಲೆ ತೆರಿಗೆ ಬಿದ್ದಿದೆ ಅಂದ್ರೆ ನಾನೇ ಡೈರೆಕ್ಟ್ ಆಗಿ ಅದನ್ನ ಸೊ ಸರ್ಕಾರಕ್ಕೆ ಕೊಡಬೇಕು ಅಂತ, ಅಥವಾ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ನಾವು ಇಲ್ಲಿ ಹೇಳೋದಕ್ಕೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂಡ್ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಬೋತ್ ಆರ್ ಸೇಮ್, ಸೊ ವೆನ್ ಇಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್. ಓಕೆ, ನೇರ ತೆರಿಗೆ ಅಂತಂದಾಗ ಏನು, ನೇರ ತೆರಿಗೆ ಒಳಗಡೆ ಇದು ಎರಡು ಸೇಮ್, ಯಾರ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಆದಂತ ತೆರಿಗೆ ಬೀಳುತ್ತೋ ಅವರೇ ಈ ತೆರಿಗೆಯನ್ನ ಕಟ್ಟಬೇಕು, ಅದು ಡೈರೆಕ್ಟ್ ಟ್ಯಾಕ್ಸ್. ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳುವಾಗ ಸೊ ಇಲ್ಲಿ ನಾವು ನೋಡಬೇಕಂದ್ರೆ ಯಾವ ಒಂದು ತೆರಿಗೆ ಇಲ್ಲಿ ಬೀಳುವವರು ಅಥವಾ ಪರಿಣಾಮ ಯಾರ ಮೇಲೆ ಉಂಟಾಗುತ್ತೋ ಅವನು ಡೈರೆಕ್ಟ್ ಆಗಿ ಏನ್ ಮಾಡ್ತಿಲ್ಲ, ಅವನು ಸರ್ಕಾರಕ್ಕೆ ಕಟ್ತಲ್ಲ, ಅವನ ಬದಲಾಗಿ ಬೇರೆ ಯಾರೋ ಕಟ್ತಾ ಇದ್ರೆ, ಇದಕ್ಕೆ ಎಕ್ಸಾಂಪಲ್ GST ಅಂತ ಕರಿತೀವಿ. ಸೊ GST ನೋಡಬೇಕಂದ್ರೆ ನಮ್ಮ ಮೇಲೆ ಈ ಒಂದು ಪರಿಣಾಮ ಬಿದ್ದಿರುತ್ತೆ, ನಾವು ಈ ದುಡ್ಡನ್ನ ಆಕ್ಚುಲಿ ಕೊಟ್ಟಿರ್ತೀವಿ, ಬಟ್ ಅದನ್ನ ನಾವು ಗವರ್ಮೆಂಟ್ಗೆ ಕೊಡಲ್ಲ, ಅದರ ಬದಲಾಗಿ ನಾವು ಯಾವುದೋ ಒಬ್ಬ ಸೆಲ್ಲರ್ ನ ಮೂಲಕ ಈ GST ನ ಗವರ್ಮೆಂಟ್ಗೆ ತಲುಪಿಸ್ತೀವಿ. ಸೊ ಅದನ್ನ ನಾವು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ನ ಒಳಗಡೆ ಎರಡು ಇಂಪಾರ್ಟೆಂಟ್ ಆದಂತ ಟ್ಯಾಕ್ಸ್ ಗಳನ್ನ ಮಾತಾಡ್ತಿದ್ದಾರೆ, ಒಂದನ್ನ ಕಾರ್ಪೊರೇಟ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀವಿ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದು ಎರಡರಲ್ಲಿ ಕೂಡ ನೀವು ನೋಡ್ಬೋದು, ಇದು ಎರಡರಲ್ಲಿ ಕೂಡ ಸೊ ಡ್ರಾಪ್ ಆಗಿರೋದನ್ನ ನೋಡ್ಬೋದು. ಓಕೆ, ಸೊ ಡ್ರಾಪ್, ಸೊ ಇದು ಏನು ಪರ್ಸೆಂಟೇಜ್ ವೈಸ್ 2019ಕ್ಕೆ ಕಂಪೇರ್ ಮಾಡಿಕೊಂಡು, ಈ 2019 ಮತ್ತೆ 2021 ಕಂಪೇರ್ ಮಾಡಿದರೆ ಒಂದ್ ಸೈಡ್, ಅದೇ ರೀತಿಯಲ್ಲಿ 2020 ಮತ್ತೆ 2021 ಕಂಪೇರ್ ಮಾಡಿದರೆ,
ಸೊ ಇದೆರಡನ್ನ ಕಂಪೇರ್ ಮಾಡಿದಾಗ ನಮ್ಗೇನು ಕಾಣುತ್ತೆ, ಸೊ ಕೋವಿಡ್ 19 ಗಿಂತ ಮೊದಲಿಗೆ ಏನಿದೆಯಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಿದೀವಿ ನಿಜ, ಆದ್ರೆ ಸೊ ಈ ಒಂದು ಬೆಳವಣಿಗೆ ಕಡಿಮೆ ಇದೆ. ಇದು ಎಲ್ಲ ತೆರಿಗೆಗಳಿಗೆ ಲಾಭ ಆಗುತ್ತೆ, ಆದ್ರೆ ಒಂದು ತೆರಿಗೆಗೆ ಮಾತ್ರ ಇದರಿಂದ ಎಕ್ಸೆಪ್ಷನ್ ಅನ್ನು ನೋಡ್ತೀರಾ. ಒಂದು ತೆರಿಗೆ ಜಾಸ್ತಿಯಾಗಿ ಈ ತರ ರೈಸ್ ಆಗಿರೋದು ಯಾವ್ದು ಅಂದ್ರೆ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅಂದ್ರೆ ಕರಿತೀವಿ, ಅಥವಾ ಕೇಂದ್ರ ಅಬಕಾರಿ ತೆರಿಗೆ ಅಂತ ಕರಿತೀವಿ. ಸೊ ಇನ್ನು ಕೇಂದ್ರ ಅಬಕಾರಿ ತೆರಿಗೆ ಯಾವುದರ ಮೇಲೆ ಸೊ ಹಾಕ್ತಾರೆ ಅಂತ ಕೇಳಿದಾಗ, ಪ್ರೊಡಕ್ಷನ್, ಯಾವುದಾದ್ರೂ ಒಂದು ವಸ್ತುವನ್ನ ಉತ್ಪಾದನೆ ಮಾಡಿದರೆ ಆ ಉತ್ಪಾದನೆಯ ಮೇಲೆ ವಿಧಿಸುವಂತ ತೆರಿಗೆಯನ್ನ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ. ಓಕೆ, ಸೊ ಇನ್ನು ಕಸ್ಟಮ್ಸ್ ಡ್ಯೂಟಿ ಅಂದಾಗ ಸೀಮಾ ತೆರಿಗೆ ಅಂತ ಕರಿತೀವಿ, ಸೀಮಾ ಸುಂಕ ಅಂತ ಕರಿಬಹುದು. ಸೀಮಾ ಸುಂಕ ಅಂತಂದಾಗ ಇಲ್ಲಿ ಕ್ರಾಸ್ ಬಾರ್ಡರ್ ಆಕ್ಟಿವಿಟಿ, ಓಕೆ, ಸೀಮೆಯನ್ನ ದಾಟೋದು ಅಥವಾ ಬಾರ್ಡರ್ ಅನ್ನ ದಾಟೋದು ಅಂತ. ಸೊ ಇದನ್ನ ಕಸ್ಟಮ್ಸ್ ಡ್ಯೂಟಿ ಅಂತ ಕರಿತೀವಿ. ಅಂದ್ರೆ ಏನಾಗುತ್ತೆ, ನಾರ್ಮಲ್ ಆಗಿ ನಾವು ರಫ್ತನ್ನ ಮಾಡ್ತಾ ಇದೀವಿ ಅಥವಾ ಆಮದನ್ನ ಮಾಡ್ತಾ ಇದೀವಿ, ಅದರ ಮೇಲೆ ಸೊ ಇದು ಲಾಭ ಆಗುತ್ತೆ. ಇನ್ನು ಲಾಸ್ಟ್ ಅಲ್ಲಿ ಏನ್ ನೋಡ್ತೀರಾ, ಟೋಟಲ್ ಓವರ್ ಆಲ್ ಆಗಿ ಜಿ ಎಸ್ ಟಿ ಏನಿದೆಯಲ್ಲ ಅದಕ್ಕೆ ಸೊ ನಾವು ಕಂಪೇರ್ ಮಾಡಿದ್ರು ಕೂಡ ನಮ್ಗೇನಾಗುತ್ತೆ, ಮೊದಲಿಗಿಂತ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆನೆ ಇದೀವಿ ಅನ್ನೋದು ಗೊತ್ತಾಗುತ್ತೆ. 2019 ಕಂಪೇರ್ ಮಾಡಿದಾಗ ಕೋವಿಡ್ 19 ಬರೋದಕ್ಕಿಂತ ಮೊದಲನೇದು ಮತ್ತೆ ಈಗೊಂದು ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬಹುದು, ನಾವು ಅಷ್ಟು ಜಾಸ್ತಿಯಾಗಿ ಬೆಳವಣಿಗೆಯನ್ನ ಹೊಂದ್ತಾ ಇಲ್ಲ ಅಂತ. ಹಾಗಾದ್ರೆ ಈ ಎಕ್ಸೈಸ್ ಡ್ಯೂಟಿಯಲ್ಲಿ ಜಾಸ್ತಿ ಆಗಿರೋದಕ್ಕೆ ಕಾರಣ ಏನು? ಒಂದು, ನಮ್ಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮೇಲೆ ಏರಿಕೆ ಆಗಿರುವಂತ ಎಕ್ಸೈಸ್ ಡ್ಯೂಟಿಯನ್ನ ನೋಡ್ತೀರ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಸೊ ಇದು ಜಿ ಎಸ್ ಟಿಯ ಒಳಗಡೆ ಬರಲ್ಲ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಇನ್ನೂ ತನಕ ಜಿ ಎಸ್ ಟಿಯ ಒಳಗಡೆ ತಂದಿಲ್ಲ, ಆ ಕಾರಣಕ್ಕಾಗಿ ಇವುಗಳ ಹೊರಗಡೆ ಇರೋದ್ರಿಂದಾಗಿ ನಮ್ಗೇನಾಗುತ್ತೆ, ಸೊ ಇವುಗಳನ್ನ ಎಕ್ಸೈಸ್ ಡ್ಯೂಟಿ ಅಂದ್ರೆ ಅಬಕಾರಿ ಸುಂಕ ಮತ್ತೆ ಸೊ ಅದೇ ರೀತಿಯಲ್ಲಿ ನಾವ್ ಏನ್ ನೋಡ್ತೀವಿ, ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗವರ್ಮೆಂಟ್ಗಳ ಸರ್ವಿಸ್ ಟ್ಯಾಕ್ಸ್ ಅಥವಾ ಸೇಲ್ಸ್ ಟ್ಯಾಕ್ಸ್, ಇವುಗಳ ಮಧ್ಯದಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ ಸೇಲ್ಸ್ ಟ್ಯಾಕ್ಸ್ ಮತ್ತೆ ಎಕ್ಸೈಸ್ ಡ್ಯೂಟಿ ಇವುಗಳ ಕಂಪೋನೆಂಟ್ ಬಹಳ ಜಾಸ್ತಿ ಇದೆ. ಈಗ ಸದ್ಯದಲ್ಲಿ ನಾವೇನಾದ್ರೂ ನೋಡ್ಬೇಕಂದ್ರೆ ಪೆಟ್ರೋಲ್ ನ ಬೆಲೆ 116 ರೂಪಾಯಿ ಇದೆ ಅಥವಾ 110 ರೂಪಾಯಿ ಇದೆ, 115 ರೂಪಾಯಿ ಇದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, ಈ 115 ರೂಪಾಯಿಯಲ್ಲಿ ಏನಿಲ್ಲ ಅಂದ್ರೂ 50% ಗಿಂತ ಜಾಸ್ತಿ ಏನಿದೆಯಲ್ಲ, ಸೊ ಇದು ತೆರಿಗೆಯ ರೂಪದಲ್ಲಿ ಕಟ್ಟಲ್ಪಡ್ತಾ ಇದೆ. ಸೊ ಉಳಿದದ್ದು ಅಂದ್ರೆ 116 ರಲ್ಲಿ ಏನಿರ್ಬೋದು, ಒಂದು 52 ರೂಪಾಯಿ ಅಥವಾ 50 ರೂಪಾಯಿ ಅಷ್ಟೇ ಆ ಒಂದು ಪೆಟ್ರೋಲಿಯಂ ಉತ್ಪನ್ನದ ಬ್ಯಾರೆಲ್ ನ ಮೇಲೆ ನೀವು ಪೆಟ್ರೋಲ್ ಪ್ರೈಸ್ ಅನ್ನ ಅಥವಾ ಪೆಟ್ರೋಲ್ಗೆ ಸೊ ಆಗ್ತಾ ಇರುವಂತ ಖರ್ಚನ್ನ ಕೊಡ್ತಾ ಇರೋದು. ಉಳಿದಂತಹ ಹತ್ತಿರ 60 ರೂಪಾಯಿ ಏನಿಲ್ಲ, ಅದು ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ಬೇರೆ ಎಲ್ಲ ಕಡೆಯಿಂದ ತೆರಿಗೆ ಕಡಿಮೆ ಕಲೆಕ್ಟ್ ಆಗಿದೆ ನಮ್ಗೆ, ಆ ಕಾರಣಕ್ಕಾಗಿ ಇಲ್ಲಿಂದ ಜಾಸ್ತಿ ಕಲೆಕ್ಟ್ ಮಾಡ್ತೀವಿ ಅಂತೇಳಿ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ನಂತರ ನಮ್ಗೇನ್ ನೋಡ್ತೀವಿ, ಸೊ ಇದೆಲ್ಲ ಆದ ನಂತರ ಸೊ ಲಾಸ್ಟ್ಗೆ ಏನಾಗ್ತೀವಿ, ತೆರಿಗೆಯನ್ನ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಲಾಸ್ಟ್ಗೆ ಏನಾಗ್ತಾರೆ, ನಾವು ನಿಮ್ಗೆ 5 ರೂಪಾಯಿಯನ್ನ ತೆರಿಗೆಯನ್ನ ಕಡಿಮೆ ಮಾಡ್ತಾ ಇದೀವಿ ಅಥವಾ 5 ರೂಪಾಯಿ ಇದರ ರೇಟ್ ಅನ್ನ ಕಡಿಮೆ ಮಾಡ್ತಾ ಇದೀವಿ, 10 ರೂಪಾಯಿಯನ್ನ ಕಡಿಮೆ ಮಾಡ್ತಿದೀವಿ ಈ ತರ ಹೇಳ್ತಾರೆ. ಅದಕ್ಕಿಂತ ಮೊದಲು ಏನ್ ಮಾಡಿದಾರೆ, 20-30 ರೂಪಾಯಿ ಒಂದೇ ಸಲ ಸಡನ್ ಆಗಿ ರೈಸ್ ಮಾಡಿದ್ದಾರೆ, ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ 5 ರೂಪಾಯಿ 10 ರೂಪಾಯಿ ಇದನ್ನ ಕಡಿಮೆ ಮಾಡ್ತಾರೆ. ಇದೊಂದು ರೀತಿಯಲ್ಲಿನೋ ಸೊ ಒಂದು ಕಡೆ ಚೀಟು ಅವರವ್ರೆ, ಅದು ಇನ್ನೊಂದು ಕಡೆ ಕಣ್ಣೀರನ್ನ ಒರೆಸ್ಕೊಂಡು ನಿಮ್ಗೆ ಸಮಾಧಾನ ಮಾಡುವವರು ಅವರೇ ಅನ್ನೋದನ್ನ ಹೇಳೋದಕ್ಕೆ. ಸೊ ಇದು ನಮ್ಗೆ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕಲೆಕ್ಷನ್ ಆಗಿದೆ ಅಂತ. ಸೊ ಈ ರೀತಿಯಲ್ಲಿ ಮತ್ತೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ ನಿಂದ ನವೆಂಬರ್ 2021 ಒಳಗಡೆ ಅಥವಾ 3 ಬೇರೆ ಬೇರೆ ವರ್ಷಗಳಲ್ಲಿ ಈ ತರ ಏಪ್ರಿಲ್ ನಿಂದ ನವೆಂಬರ್ ನ ಒಳಗಡೆ ನಾವೇನಾದ್ರೂ ಕಂಪ್ಯಾರಿಸನ್ ಅನ್ನ ಮಾಡೋದಕ್ಕೆ ಹೋದ್ರೆ ಸೊ ಅಲ್ಲಿ ಕೂಡ ನಾವೇನ್ ನೋಡ್ಬೋದು, ಸೊ ಅಲ್ಲಿ ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಕಾರ್ಪೊರೇಷನ್ ಟ್ಯಾಕ್ಸ್ ಅಲ್ಲಿ ನಮ್ಗೇನಾಗಿದೆ, ಸೊ ಇಲ್ಲಿ ಕೂಡ 2020 ಸಂದರ್ಭದಲ್ಲಿ ಡಿಪ್ ಆಗಿತ್ತು, ಅಗೇನ್ ಕೋವಿಡ್ 19 ನ ಕ್ರೈಸಿಸ್ ಬಿಕ್ಕಟ್ಟಿನ ಕಾರಣಕ್ಕಾಗಿ. ನಂತರದಲ್ಲಿ ನಾವೇನಾಗಿದೀವಿ, ಇಂಪ್ರೂವ್ ಆಗಿದೀವಿ, 2021 ಇಂಪ್ರೂವ್ ಆಗಿದೀವಿ, ಚೇತರಿಕೆಯನ್ನ ಕಂಡಿದೀವಿ. ಸೇಮ್ ವೇ ನಮ್ಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ಕಾಣುತ್ತೆ, ಅಲ್ಲಿ ಕೂಡ ನಾವೇನಾಗಿದೀವಿ, ಸೊ ಇಂಪ್ರೂವ್ ಆಗಿದೀವಿ. ಕಸ್ಟಮ್ಸ್ ಡ್ಯೂಟಿಯಲ್ಲಿ ಕೂಡ ನಾವೇನಾಗಿದೀವಿ, ಇಂಪ್ರೂವ್ ಆಗಿದೀವಿ. ಆದ್ರೆ ಯೂನಿಯನ್ ಎಕ್ಸೈಸ್ ಡ್ಯೂಟಿಯಲ್ಲಿ ಮಾತ್ರ ನಾವೇನಾಗಿಲ್ಲ, 2020 ಡೌನ್ ಆಗಿಲ್ಲ, 2020 ಕೂಡ ಜಾಸ್ತಿ ಇದೆ. ಸೊ ಕಂಟಿನ್ಯೂಸ್ ಆಗಿ ಜಾಸ್ತಿನೇ ಆಗ್ತಾ ಇದೀವಿ ನಾವು. ಇನ್ನು ಜಿ ಎಸ್ ಟಿ ಅಲ್ಲಿ ಕೂಡ 2020 ಬಿಕ್ಕಟ್ಟಿನ ಕಾರಣಕ್ಕಾಗಿ ಕಡಿಮೆ ಆಗಿತ್ತು, ನಂತರದಲ್ಲಿ ಇಂಪ್ರೂವ್ ಆಗಿದೆ. ಸೊ ಈ ಒಂದು ಟ್ರೆಂಡ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೇಕಷ್ಟೆ. ಸೊ ಯಾವ ರೀತಿಯಲ್ಲಿ ಇದು ಬದಲಾವಣೆ ಆಗಿದೆ ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಇಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ಯಾಕೆ ಈ ತರ ಬದಲಾವಣೆ ಆಯ್ತು ಅಥವಾ ಲಾಕ್ಡೌನ್ ನ ಸಂದರ್ಭದಲ್ಲಿ ಯಾವ ರೀತಿ ಕಡಿಮೆ ಆಯ್ತು ಅನ್ನೋದನ್ನ ತೋರಿಸ್ತಾ ಇದ್ರೆ, ಅದೇ ರೀತಿ ಇಲ್ಲಿ ಸೆಕೆಂಡ್ ವೇವ್ ನ ಸಂದರ್ಭದಲ್ಲಿ ಯಾವ ರೀತಿ ಕಡಿಮೆ ಆಯ್ತು, ಸೊ ಇದನ್ನೆಲ್ಲವನ್ನು ಅಬ್ಸರ್ವ್ ಮಾಡ್ಬೋದು. ಅಗೇನ್ ನಾವು ಮೊದಲನೇ ಚಾಪ್ಟರ್ ನಲ್ಲಿ ಬೇರೆ ಬೇರೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಗಳನ್ನ ಯಾವ ರೀತಿಯಲ್ಲಿ ಕಂಬೈನ್ ಆಗಿ ಸ್ಟಡಿ ಮಾಡಿದ್ವಲ್ಲೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನೀವು ನೋಡೋದಕ್ಕೋದ್ರೆ ಏನ್ ಕಾಣುತ್ತೆ, ಮೊದಲ ಲಾಕ್ಡೌನ್ ನಲ್ಲಿ ಎಷ್ಟು ಪರಿಣಾಮವನ್ನ ಬೀರಿತ್ತು, ಸೆಕೆಂಡ್ ಕೋವಿಡ್ ವೇವ್ ನಲ್ಲಿ ಅಷ್ಟು ಪರಿಣಾಮವನ್ನ ಬೀರಿಲ್ಲ ಅನ್ನೋದನ್ನು ನೋಡ್ಬೋದು. ಸಿಮಿಲರ್ಲಿ
ಸೊ ಪ್ರತಿ ವರ್ಷ ಎಷ್ಟು ಎವರೇಜ್ ಆಗಿ ಮಂತ್ಲಿ ಎವರೇಜ್ ಆಗಿ ಎಷ್ಟು ಜಿ ಎಸ್ ಟಿ ಇನ್ಕ್ರೀಸ್ ಆಗ್ತಿದೆ ಅನ್ನೋದನ್ನ ನೋಡಿದ್ರೆ ಅಲ್ಲಿ ನಮ್ಗೆ ಏನ್ ಕಾಣುತ್ತೆ, ಇನ್ಕ್ರೀಸಿಂಗ್ ಟ್ರೆಂಡ್ ಕಾಣುತ್ತೆ, ಜಾಸ್ತಿ ಆಗ್ತಿರೋದು ಕಾಣುತ್ತೆ. ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಸೊ ಪ್ರತಿ ವರ್ಷದ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ, ಸೊ ಹಾಗಾದ್ರೆ ಸರ್ಕಾರ ಮಾಡ್ತಾ ಇರುವಂತ ಖರ್ಚಿನಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ. ಸೊ ಒಂದನ್ನು ನಾವು ನೋಡ್ತೀವಿ, ರೆವೆನ್ಯೂ ಇಂಟ್ರೆಸ್ಟ್, ಓಕೆ, ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಸಾರಿ. ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಒಂದು ಕಂದಾಯ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ. ಕಂದಾಯ ವೆಚ್ಚದಲ್ಲಿ ನಾವು ಎಷ್ಟಿದ್ವಿ ಪರ್ಸೆಂಟೇಜ್, 4.6 ಮಾಡ್ತಾ ಇದ್ವಿ ಅಂದ್ರೆ ಈಗ 6% ಅನ್ನ ಮಾಡ್ತಾ ಇದೀವಿ. 2019 ಮತ್ತೆ 21 ಕಂಪೇರ್ ಮಾಡ್ತಾ ಇದೀವಿ, 19-21 ಅದೇ ರೀತಿಯಲ್ಲಿ 20-21 ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದೀವಿ. ಓಕೆ, ಸೊ 4.6-6% ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದೀವಿ ಅಂತ ಹೇಳೋಣ. ಆದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಏನ್ ಮಾಡಿದೀವಿ, ಡಬಲ್ಗಿಂತ ಜಾಸ್ತಿ ಮಾಡ್ಬಿಟ್ಟಿದೀವಿ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ಯಾವ್ದಾದ್ರು ಒಂದು ಸೊ ಅರ್ಥವ್ಯವಸ್ಥೆ ಅದೇನಾದ್ರೂ ತೀವ್ರ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ಅಂತಂದಾಗ ಆವಾಗ ಯಾರು ಜಾಸ್ತಿ ಖರ್ಚು ಮಾಡಬೇಕು ಅಂದ್ರೆ ಸರ್ಕಾರ ಜಾಸ್ತಿ ಖರ್ಚು ಮಾಡಬೇಕು. ಯಾವ ರೀತಿಯ ಖರ್ಚುಗಳನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಬಂಡವಾಳ ವೆಚ್ಚವನ್ನ ಜಾಸ್ತಿ ಮಾಡಬೇಕು. ಆ ಕಾರಣಕ್ಕಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಕಾಣುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ನೋಡ್ಬೇಕಂದ್ರೆ, ಸೊ ಹಾಗಾದ್ರೆ ಸಬ್ಸಿಡಿಯಲ್ಲಿ ಬೇರೆ ಬೇರೆ ರೀತಿಯ ಸಬ್ಸಿಡಿಗಳು ಏನಿದೆ ಆ ಸಬ್ಸಿಡಿಗಳ ಒಳಗಡೆ ನಾವು ನೋಡ್ಬೇಕಂದ್ರೆ ಸೊ ಯಾವ ರೀತಿ ಬದಲಾವಣೆ ಆಗಿದೆ. ಇಲ್ಲಿ ನಾವು ನೋಡ್ಬೋದು ಟೋಟಲ್ ಮೇಜರ್ ಸಬ್ಸಿಡಿ ಏನಿದೆಯಲ್ಲ, ಇದು ಹತ್ರ 2.31 ಲಕ್ಷ ಕೋಟಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬಹುತೇಕ ಪಾಲು ಅಂದ್ರೆ ಹತ್ರ 70% ಅಷ್ಟನ್ನ ನಾವು ಯಾವ್ದಕ್ಕೆ ನೋಡ್ತೀವಿ, ಸೊ ಅದನ್ನ ನಾವು ನೋಡೋದು ಫುಡ್ ಸಬ್ಸಿಡಿ ಆಗಿ, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಕೂಡ ನಮ್ಗೇನಾಗುತ್ತೆ, ಸೊ ಅಲ್ಲಿ ಆತ್ಮ ನಿರ್ಭರ್ ಅನ್ನ ಯೋಜನೆ ಅಂತೇಳಿ ಬರುತ್ತೆ ಅದಲ್ವಾ. ಸೊ ಆ ಒಂದು ಅನ್ನ ಯೋಜನೆ ಅಥವಾ ಅದರ ಮೂಲಕ ನಾವೇನು ಎಲ್ಲರಿಗೂ ಫುಡ್ ಅನ್ನ ಆಹಾರವನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಫ್ರೀಯಾಗಿ ಉಚಿತವಾಗಿ ಎಲ್ಲರಿಗೂ ಆಹಾರವನ್ನ ಅದು ಕೂಡ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಆ ಕಾರಣಕ್ಕಾಗಿ ಫುಡ್ ಸಬ್ಸಿಡಿ ಬಹಳ ಜಾಸ್ತಿ ಇದೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಪೆಟ್ರೋಲಿಯಂ ಸಬ್ಸಿಡಿ ನೆಕ್ಸ್ಟ್, ಸಾರಿ ಫರ್ಟಿಲೈಸರ್ ಸಬ್ಸಿಡಿ ನೆಕ್ಸ್ಟ್ ಇದೆ, ಅದರ ನಂತರದಲ್ಲಿ ಪೆಟ್ರೋಲಿಯಂ ಸಬ್ಸಿಡಿ ಕಾಣುತ್ತೆ. ಓಕೆ, ಪೆಟ್ರೋಲಿಯಂ ಉತ್ಪನ್ನಗಳಿಗೆ ನೀಡುವಂತ ಸಬ್ಸಿಡಿ. ನೆಕ್ಸ್ಟ್ ನಾವು ನೋಡ್ಬೇಕಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಆಲ್ರೆಡಿ ನೋಡಿದ್ವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಏನಾಗಿದೆ ಜಾಸ್ತಿ ಆಗಿರೋದು ಕಾಣುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಟೋಟಲ್ ಆಗಿ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನ ವೈಸ್ ನೋಡಿದಕ್ಕೆ ಹೋದ್ರು ಕೂಡ ಅಲ್ಲಿ ಏನ್ ಮಾಡಿದೀವಿ, ಜಾಸ್ತಿ ಮಾಡಿದೀವಿ ಅಂತ ನೋಡ್ತಿದ್ವಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರೋದು ಗೊತ್ತಿರಲಿ. ಇನ್ನು ಡೆಫಿಸಿಟ್ ನ ಒಳಗಡೆ ಟ್ರೆಂಡ್ ಅನ್ನ ನಾವು ನೋಡಬೇಕಂದ್ರೆ ಕೊರತೆಗಳ ಒಳಗಡೆ ಇರುವಂತಹ ಟ್ರೆಂಡ್, ಇಲ್ಲಿ ಯಾವ್ಯಾವ ಕೊರತೆಗಳ ಬಗ್ಗೆ ಮಾತಾಡಿದ್ರೆ, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಆಗಿರ್ಬೋದು, ಪ್ರೈಮರಿ ಡೆಪಿಸಿಟ್ ಆಗಿರ್ಬೋದು, ಅಥವಾ ಫಿಸಲ್ ಡೆಪಿಸಿಟ್ ಆಗಿರ್ಬೋದು, ಈ ತರ ಬೇರೆ ಬೇರೆ ರೀತಿಯ ಡೆಫಿಸಿಟ್ ಗಳ ಬಗ್ಗೆ ಮಾತಾಡ್ತೇವೆ, ಕೊರತೆಗಳ ಬಗ್ಗೆ ಮಾತಾಡಿದ್ರೆ. ಪರಿಣಾಮಕಾರಿ ಕಂದಾಯ ಕೊರತೆ ಅಥವಾ ಪ್ರಾಥಮಿಕ ಕೊರತೆ, ಅದೇ ರೀತಿಯಲ್ಲಿ ಕೋಶೀಯ ಕೊರತೆ, ಈ ಮೂರು ಕೊರತೆಗಳ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲೆಲ್ಲ ನಾವು ನೋಡ್ಬೋದು 2020-21 ಸಂದರ್ಭದಲ್ಲಿ ಎಲ್ಲ ಕೊರತೆಗಳು ಜಾಸ್ತಿ ಆಗಿದ್ದವು. ಕೊರತೆಗಳು ಜಾಸ್ತಿ ಆಗಿದೆ ಅಂದ್ರೆ ಪಾವತಿ ಏನಿದೆ ಅದಕ್ಕಿಂತ ಜಾಸ್ತಿ ಆಗಿ ನಾವು ಖರ್ಚನ್ನ ಮಾಡಿದೀವಿ ಅಂತೇಳಿ ಅರ್ಥ. ಆದ್ರೆ ಈಗೇನಾಗಿದೆ 2021-22 ಎಸ್ಟಿಮೇಷನ್ ನ ಪ್ರಕಾರದಲ್ಲಿ, ಸೊ ಇದು ಕಡಿಮೆ ಆಗತ್ತೆ ಅಂತ ಹೇಳ್ತಿದ್ರು, ಕಡಿಮೆ ಆಗತ್ತೆ ಅಂತ ಹೇಳ್ತಿದ್ರು. ಓಕೆ, ಯಾಕಂದ್ರೆ ಇಲ್ಲಿ ಪೂರ್ತಿಯಾಗಿ ಏನು ಡಾಟಾ ಗೊತ್ತಿಲ್ಲ. ಓಕೆ, ಸೊ ಆ ಕಾರಣಕ್ಕಾಗಿ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್, ಸೊ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಗೆ ಬೇರೆ ಬೇರೆ ಮೂಲಗಳಿಂದ ಏನ್ ದುಡ್ಡು ಬರ್ತಾ ಇದೆ ಅದನ್ನು ಕೂಡ ಏನ್ ಮಾಡ್ತಾರೆ ಪರ್ಸೆಂಟೇಜ್ ವೈಸ್ ಕೂಡ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿಲಿ ಸೊ ಓವರ್ಆಲ್ ಆಗಿ ಎಷ್ಟು 1 ಲಕ್ಷ ಕೋಟಿ ಇದೆ ಅಂತ ಕೂಡ ಹೇಳ್ತಾರೆ. ಅದನ್ನ ನೋಡೋದಕ್ಕೋದ್ರೆ ಇಲ್ಲಿ ನೋಡ್ಬೋದು ರೆವೆನ್ಯೂ ರಿಸಿಪ್ಟ್ ಎಷ್ಟು ಬರುತ್ತೆ, ಅದರಲ್ಲಿ ಟ್ಯಾಕ್ಸ್ ನ ಮೂಲಕ ಎಷ್ಟು ಬರುತ್ತೆ. ಸೊ ಅದೇ ರೀತಿಲಿ ಸೊ ಟೋಟಲ್ ಆಗಿ ಓವರ್ಆಲ್ ಆಗಿ ನಿವ್ವಳವಾಗಿ ತೆರಿಗೆಯಿಂದ ಬರುವಂತಹ ಕಂದಾಯ ಎಷ್ಟು, ಅದನ್ನು ಬಿಟ್ಟು ಕಂದಾಯವನ್ನ ಬಿಟ್ಟು ಬೇರೆ ಯಾವ್ಯಾವ ಮೂಲಗಳಿಂದ ಸೊ ದುಡ್ಡು ಬರುತ್ತೆ ಇವುಗಳನ್ನು ಕೂಡ ಪರ್ಸೆಂಟೇಜ್ ವೈಸ್ ಹೇಳಿದ್ದಾರೆ. ಅಗೇನ್ ಇಲ್ಲೆಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಫ್ಯಾಕ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದನ್ನ ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಏನು ಅಂತಂದ್ರೆ ಏನನ್ನು ನೆನ್ಪಿಟ್ಕೊಳ್ಬೇಕು, ಸೊ ನೀವು ವಿಷಯಗಳನ್ನ ಜಾಸ್ತಿ ಜಾಸ್ತಿಯಾಗಿ ಗಟ್ಟು ಹೊಡೆಯುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದೇ ಒಂದು ಫ್ಯಾಕ್ಟ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತೀರಾ, ಇಲ್ಲ ಅಂತಂದ್ರೆ 11.95 ಲಕ್ಷ ಕೋಟಿ ಅಂತ ನೀವೇನಾದ್ರೂ ನೆನ್ಪಿಟ್ಕೋತೀರ ರೆವೆನ್ಯೂ ರೆಸಿಪ್ಟ್ ಅನ್ನ ಅಂತಂದ್ರೆ, ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಅಥವಾ 2015-16 11.95 ಇತ್ತು, 2016-17 13.74 14.35 ಈ ತರ ಏನಾದ್ರೂ ನಿಮ್ ನಂಬರ್ ಅನ್ನ ನೆನ್ಪಿಟ್ಕೋತೀರ ಅಂತಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನ ರೀಪ್ರೊಡ್ಯೂಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಆ ಕಾರಣಕ್ಕಾಗಿ ನಿಮ್ಗೆ ಏನ್ ಗೊತ್ತಿರ್ಬೇಕು, ಟ್ರೆಂಡ್ ಅನ್ನ ಅನಲೈಸ್ ಮಾಡಿ. ರೆವೆನ್ಯೂ ರಿಸಿಪ್ಟ್ ಜಾಸ್ತಿ ಆಗಿದೆಯಾ? ಎಸ್, ಜಾಸ್ತಿ ಆಗಿದೆ. ಗ್ರಾಸ್ ಟ್ಯಾಕ್ಸ್ ರಿಸಿಪ್ಟ್ ರೆವೆನ್ಯೂಗಳು ಜಾಸ್ತಿ ಆಗಿದೆಯಾ? ಎಸ್, ಜಾಸ್ತಿ ಆಗಿದೆ, 1 ಲಕ್ಷ ಕೋಟಿಗಳಲ್ಲಿ ನೀವು ನೋಡೋದಕ್ಕೋದ್ರೆ. ಆದ್ರೆ ಪರ್ಸೆಂಟೇಜ್ ಅಲ್ಲಿ ನೋಡೋದಕ್ಕೋದ್ರೆ ಅಲ್ಲಿ ಏನ್ ಕಾಣುತ್ತೆ, ಫ್ಲಕ್ಚುಯೇಷನ್ ಕಾಣುತ್ತೆ. ಪರ್ಸೆಂಟೇಜ್ ಅಲ್ಲಿ 21-22 ಕಡಿಮೆ ಆಗಿದೆ, 20-21 ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು. ಸೊ ಈ ತರದೆಲ್ಲ ಸೊ ಅದೇನಿದೆಯಲ್ಲ, ಟ್ರೆಂಡ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು.
ಸೊ ಟ್ರೆಂಡ್ ಅನ್ನ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕಾಗಿ ಫ್ಯಾಟ್ಸ್ ಅನ್ನ ಜಾಸ್ತಿ ಹಾಕಿ ನೆನ್ಪಿಟ್ಕೊಳ್ಬಿಡಿ. ಓಕೆನಾ? ನೆಕ್ಸ್ಟ್ ನಾವು ನೋಡಬೇಕಂದ್ರೆ, ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸೊ ಈ ತರದ ಮೂಲಗಳನ್ನ ಯಾವ್ಯಾವ ಮೂಲಗಳಿಂದ ಸ್ವೀಕೃತಿ ಬಂದಿದೆ, ಎಲ್ಲೆಲ್ಲಿ ಈ ರೀತಿಯ ಸ್ವೀಕೃತಿ ಎಲ್ಲೆಲ್ಲಿ ಈ ರೀತಿಯ ವೆಚ್ಚಗಳಾಗಿದೆ, ಸೊ ಅವುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಸೊ ಅವುಗಳನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಅಗೇನ್ ಟ್ರೆಂಡ್ ಅನ್ನ ನೆನ್ಪಿಟ್ಕೊಳ್ಳಿ, ಟ್ರೆಂಡ್ ಸಿಮಿಲರ್ ಟ್ರೆಂಡ್ ಇದೆ. 2020-21 ಆಲ್ಮೋಸ್ಟ್ ಏನಿದೆ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣುತ್ತೆ, ನಂತರದಲ್ಲಿ ಕಡಿಮೆ ಕಾಣುತ್ತೆ. ಕೊರತೆಗಳು ಅಲ್ಲಿ ಜಾಸ್ತಿ ಕಾಣುತ್ತೆ, ನಂತರದಲ್ಲಿ ಕಡಿಮೆ ಕಾಣುತ್ತೆ. ಆದ್ರೆ ಆದಾಯ ಅಥವಾ ವೆಚ್ಚಗಳಾದ್ರೆ ವೆಚ್ಚಗಳು ಏನಾಗಿತ್ತು, 2020-21 ಕಡಿಮೆ ಕಾಣುತ್ತೆ, ನಂತರದಲ್ಲಿ ಜಾಸ್ತಿ ಕಾಣುತ್ತೆ. ಸೊ ಇದನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡಬೇಕಂದ್ರೆ ರೆವೆನ್ಯೂ ರಿಸಿಪ್ಟ್ ನಲ್ಲಿ ಎಷ್ಟು ಬರ್ತಿದೆ, ಅಥವಾ ಸೊ ಇದನ್ನೇ ಗವರ್ಮೆಂಟ್ ಫಿಸಲ್ ಇಂಡಿಕೇಟರ್ಸ್ ಅಂತೀವಲ್ಲ, ಅವುಗಳ ಪರ್ಸೆಂಟೇಜ್ ಅನ್ನ ಅಥವಾ ಅವುಗಳ ಬೆಳವಣಿಗೆ ದರವನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಕೂಡ ನೀವು ಏನ್ ನೋಡಬಹುದು, 2020-21 ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬಹಳಷ್ಟು ನೆಗೆಟಿವ್ ಆದಂತ ಟರ್ಮಿನಾಲಜೀಸ್ ಗಳು ಬರ್ತಾ ಇದೆ. ಸೊ ಯಾವ್ಯಾವ ರೀತಿಯಲ್ಲಿ ಸರ್ಕಾರ ಇಲ್ಲಿ ದುಡ್ಡನ್ನು ತಕೊಳ್ತಿತ್ತು, ಅಲ್ಲೆಲ್ಲ ಏನ್ ಕಾಣ್ತಾ ಇದೆ, ಸರ್ಕಾರಕ್ಕೆ ಬರ್ತಾ ಇರುವಂತ ದುಡ್ಡು ಕಡಿಮೆ ಆಗಿರೋದು ಕಾಣ್ತಾ ಇದೆ. ಸೊ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಅದೇ ರೀತಿಯಲ್ಲಿ ಟ್ಯಾಕ್ಸ್ ನ ಒಳಗಡೆ ಯಾವ್ಯಾವ ಮೂಲಗಳಿಂದ ಎಷ್ಟೆಷ್ಟು ಬಂದಿದೆ ಅಂತಂದಾಗ ನಮ್ಗೆ ಏನಾಗುತ್ತೆ, ಸೊ ಇಲ್ಲಿ ಮೊದಲನೇದಾಗಿ ಗೊತ್ತಿರಬೇಕು ಯಾವ್ದ ಮೂಲಗಳಿಂದ, ಯಾವ ಒಂದು ರೀತಿಯ ತೆರಿಗೆಯಿಂದ ಜಾಸ್ತಿ ದುಡ್ಡು ಬರ್ತಾ ಇದೆ. GST ಇಂದ ಜಾಸ್ತಿ ದುಡ್ಡು ಬರ್ತಾ ಇದೆ. ಕಾರ್ಪೊರೇಟ್ ತೆರಿಗೆಯಿಂದ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಎರಡನೇ ಹಾಗೆಷ್ಟು. ಓಕೆ, ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕಂದ್ರೆ ಇದೇನು ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ. ಸೊ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಕಾರ್ಪೊರೇಷನ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಏನ್ ಕಾಣುತ್ತೆ, 25% ಕಾಣುತ್ತೆ. ಸೊ GST ಇಂದ 29% ಬರುತ್ತೆ. ಸೊ ಅದೇ ರೀತಿಲಿ ಕಸ್ಟಮ್ಸ್ ಡ್ಯೂಟಿ ಮತ್ತೆ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಇಂದ ಏನಿದೆಯಲ್ಲ, ಸೊ ಅಲ್ಲಿಂದ 15+6 ಅಂದ್ರೆ ಟೋಟಲ್ 21%. ಸೊ ಇದು ಏನು, ಇದು ಎರಡು ಏನಿದೆಯಲ್ಲ, ಇದು ಇನ್ನೂ ತನಕ GST ಅಂಡರ್ ಅಲ್ಲಿ ಬರದೇ ಇರುವಂತ ಪರೋಕ್ಷ ತೆರಿಗೆ ಅನ್ನೋದು ಗೊತ್ತಿರಲಿ. ಸೊ ಇವುಗಳು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್, ಆಕ್ಚುಲಿ GST ಒಳಗಡೆ ಬರ್ಬೇಕಿತ್ತು, ಆದ್ರೆ GST ಒಳಗಡೆ ಇನ್ನೂ ತನಕ ಬಂದಿಲ್ಲ. ಸೊ ಅದು ನಾವಿಲ್ಲಿ ನೋಡುವಂಥದ್ದು. ನೆಕ್ಸ್ಟ್, ಸೊ GDPಗೆ ಪರ್ಸೆಂಟೇಜ್ ಆಗಿ ತೆರಿಗೆಗಳನ್ನ ನೋಡೋದಕ್ಕೋದ್ರೆ ಅಲ್ಲಿಯೂ ಕೂಡ ನೀವು ಏನು ಅಬ್ಸರ್ವ್ ಮಾಡಬಹುದು, GST ಅತಿ ಹೆಚ್ಚಿನ ಸೊ ಈ ರೀತಿಯ ಪರ್ಸೆಂಟೇಜ್ ಆಗತ್ತೆ, ಉಳಿದ ಹಾಗೆ ನಿಮ್ಗೆ ಏನಾಗುತ್ತೆ, ಸೊ ಬೇರೆದೆಲ್ಲ ಸೊ ಅದೇ ರೀತಿಯಲ್ಲಿ ಕಾಣುತ್ತೆ. ಓಕೆ, ಸೊ ಅಥವಾ ಎರಡನೇ ಸ್ಥಾನದಲ್ಲಿ ಯಾರು ಕಾಣುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಸಿಗುತ್ತೆ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀರಾ. ಮೂರನೇ ಸ್ಥಾನದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಾಣುತ್ತೆ. ನಾಲ್ಕನೇ ಸ್ಥಾನದಲ್ಲಿ ಸೊ ನಮ್ಗೆ ಏನ್ ಕಾಣುತ್ತೆ, ಯೂನಿಯನ್ ಎಕ್ಸೈಸ್ ಡ್ಯೂಟಿ ಕಾಣುತ್ತೆ. ಲಾಸ್ಟ್ ಅಲ್ಲಿ ನಮ್ಗೆ ಕಸ್ಟಮ್ ಡ್ಯೂಟಿ ಕಾಣುತ್ತೆ. ಇದು ಮೇಜರ್ ಆದಂತ 5 ಬೇರೆ ಬೇರೆ ತೆರಿಗೆಗಳು ಅನ್ನೋದು ಗೊತ್ತಿರಲಿ. ಸೊ ಇದು ಯೂನಿಯನ್ ಸೊ ಗವರ್ಮೆಂಟ್ ನ ಒಂದು ಸ್ಟಾಟಿಸ್ಟಿಕ್ಸ್ ಅಥವಾ ಅಂಕಿ ಅಂಶಗಳ ಮೂಲಕ ನಾವು ತಗೊಳ್ಳುವಂಥದ್ದು. ಸೊ ಇದನ್ನ ಬಿಟ್ಟು ನಾವೇನ್ ನೋಡ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಗೆ ಯಾವ್ಯಾವ ರೀತಿಯ ನಾನ್ ಟ್ಯಾಕ್ಸ್ ರೆವೆನ್ಯೂ ಬರುತ್ತೆ. ಅಗೇನ್ ಇಲ್ಲಿ ಫ್ಯಾಕ್ಟ್ಸ್ ಗಳು ಬೇಡ, ಸೊ ಈ ಅಂಕಿ ಅಂಶಗಳನ್ನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ತೆರಿಗೆಯ ಮೂಲದಿಂದ ಬರದೆ ಬೇರೆ ಮೂಲದಿಂದ ಬರುವಂತಹ ಕಂದಾಯ ಅಥವಾ ರಾಜಸ್ವವಾದಂತಹ ಸ್ವೀಕೃತಿಗಳು ಯಾವುದು, ಒಂದು ಬೇರೆ ಬೇರೆ ದೇಶಗಳಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸಂಸ್ಥೆಗಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರ ಏನು ಸಾಲ ಕೊಡುತ್ತೋ ಆ ಸಾಲದ ಮೇಲೆ ಒಂದಿಷ್ಟು ಬಡ್ಡಿ ಬರುತ್ತೆ. ಅದನ್ನ ನಾವೇನ್ ಕರಿತೀವಿ, ಇಂಟ್ರೆಸ್ಟ್ ರಿಸಿಪ್ಟ್ ಅಂತ ಕರಿತೀವಿ. ಸರ್ಕಾರಕ್ಕೆ ದುಡ್ಡು ಬಂತು ಇಂಟ್ರೆಸ್ಟ್ ನ ಮೂಲಕ. ಡಿವಿಡೆಂಡ್ಸ್ ಅಂಡ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಡಿವಿಡೆಂಡ್ಸ್ ಅಂಡ್ ಪ್ರಾಫಿಟ್ಸ್ ಅಂದಾಗೇನು, ಸರ್ಕಾರ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ PSUಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ ಟೇಕಿಂಗ್ಸ್ ಗಳಲ್ಲಿ ಮಾಡಿರುತ್ತೆ. ಅವರಿಗೆ ಲಾಭ ಆಯ್ತಂದ್ರೆ ಸರ್ಕಾರಕ್ಕೂ ಕೂಡ ಆ ಲಾಭದಲ್ಲಿ ಒಂದಿಷ್ಟು ಭಾಗ ಬರುತ್ತೆ. ಸರ್ಕಾರ ಎಲ್ಲೋ ಒಂದ್ ಕಡೆ ಶೇರ್ ಅನ್ನ ಹೋಲ್ಡ್ ಮಾಡಿದಂದ್ರೆ ಆ ಶೇರ್ ನ ಮೇಲೆ ಎಷ್ಟು ದುಡ್ಡು ಪ್ರಾಫಿಟ್ ಬರುತ್ತೋ ಅದನ್ನ ನಾವು ಏನ್ ಕರಿತೀವಿ, ಡಿವಿಡೆಂಡ್ ಅಂತ ಕರಿತೀವಿ. ಸೊ ಈ ರೀತಿ ಕೂಡ ಸರ್ಕಾರಕ್ಕೆ ದುಡ್ಡು ಬರುತ್ತೆ. ಇದನ್ನ ಬಿಟ್ಟು ಬೇರೆ ಯಾವುದೋ ಒಂದು ಎಕ್ಸ್ಟರ್ನಲ್ ಅಥವಾ ಬೇರೆ ಯಾವುದೋ ಒಂದು ದೇಶ ಆಗಿರ್ಬೋದು ಅಥವಾ ಮಲ್ಟಿ ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು, ಇವ್ರೇನ್ ಮಾಡಿರ್ಬೋದು, ಗ್ರಾಂಟ್ಸ್ ಅನ್ನ ಕೊಟ್ಟಿರ್ಬೋದು, ಸಹಾಯಧನವನ್ನ ಕೊಟ್ಟಿರ್ಬೋದು, ಅದು ಕೂಡ ನಮ್ಗೆ ಏನಾಗುತ್ತೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ನ ಒಳಗಡೆ ಕೌಂಟ್ ಆಗುತ್ತೆ. ಸೊ ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯ ಮೂಲಗಳಿಂದ ಕೂಡ ಈ ತರ ನಾನ್ ಟ್ಯಾಕ್ಸ್ ರೆವೆನ್ಯೂ ಬರ್ಬೋದು. ಓಕೆ, ತೆರಿಗೆ ಏತರ ಕಂದಾಯ, ತೆರಿಗೆ ಏತರ ಕಂದಾಯ ಅಂದಾಗ ಇವೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಗಳು ಅಥವಾ ಸೊ ಇದರ ಒಳಗಡೆ ಈ ರೀತಿಯಾಗಿ ತೆರಿಗೆ ಅಲ್ಲದೇನೆ ಸರ್ಕಾರಕ್ಕೆ ಬೇರೆ ಬೇರೆ ಮೂಲದಿಂದ ಕೂಡ ದುಡ್ಡು ಬರಬಹುದು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್, ಅದೇ ರೀತಿಯಲ್ಲಿ ನಾವು ನೋಡಬೇಕಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಗೆ ಸಂಬಂಧಪಟ್ಟ ಹಾಗೆ ಹೂಡಿಕೆ ಹಿಂತೆಗೆತ, ಸರ್ಕಾರ ತನ್ನ ಶೇರ್ ಅನ್ನ ಏನು ಹೋಲ್ಡ್ ಮಾಡಿರುತ್ತೋ ಆ ಹೋಲ್ಡ್ ಇಂದ ಸೊ ಹೋಲ್ಡ್ ಮಾಡಿರೋಂತ ಶೇರ್ ಅನ್ನ ಅದು ಏನಾದ್ರೂ ಮಾರೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ.
ಸೊ ಇಲ್ಲಿ ಹೂಡಿಕೆ ಹಿಂತೆಗೆತದಲ್ಲಿ ನಮ್ಗೇನಾಗಿದೆ, ಸೊ ಹಲವಾರು ರೀತಿಯ ಹೂಡಿಕೆ ಹಿಂತೆಗೆತವನ್ನ ರೀಸೆಂಟ್ ಆಗಿ ನಾವು ಮಾಡಿದ್ವಿ. ಅದು ಕೂಡ 2014ರಲ್ಲಿ. ಸೊ ಮೋದಿ ಗವರ್ಮೆಂಟ್ ಬಂದ ನಂತರದಲ್ಲಿ ಏನಿದೆಲ್ಲ, ಸೊ ಆವಾಗ ಬಹಳಷ್ಟು ಈ ರೀತಿಯ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಸೊ ಹೂಡಿಕೆ ಹಿಂತೆಗೆತವನ್ನ ಮಾಡಲಾಗಿದೆ. ಸೊ ಇದಕ್ಕಾಗಿ ಏನೇನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಈ ರೀತಿಯ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಭಾರತ ಸರ್ಕಾರದಲ್ಲಿ ಮೊದಲಿಂದ ಯಾವ ತರ ಇತ್ತು, ಯಾವ ರೀತಿಯ ಬದಲಾವಣೆಗಳು ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಮೊದಲನೇದಾಗಿ ನಮ್ಗೇನಾಗುತ್ತೆ, ಮೊದಲ ಮೊಟ್ಟ ಮೊದಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನ್ ಮಾಡ್ತೀವಿ 1951ರಲ್ಲಿ, ಅಲ್ಲೇ ಹೇಳುತ್ತೆ ದ ಸಿಟಿಜನ್ಸ್ ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್ ಟ್ರೇಡ್ ಆರ್ ಬಿಸ್ನೆಸ್ ಕಾನ್ಫರ್ಡ್ ಬೈ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಜಿ ಈಸ್ ಸಬ್ಜೆಕ್ಟ್ ಟು ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ವಿಚ್ ದ ಲಾಸ್ ಆಫ್ ದ ಸ್ಟೇಟ್ ಮೇ ಇಂಪೋಸ್ ಇನ್ ದ ಇಂಟ್ರೆಸ್ಟ್ಸ್ ಆಫ್ ದಿ ಜನರಲ್ ಪಬ್ಲಿಕ್ ಅಂತ ಹೇಳ್ತಾರೆ. ಯಾವುದಾದರೂ ಖಾಸಗಿ ವ್ಯಕ್ತಿ ಯಾವುದೇ ರೀತಿಯಾದಂತಹ ವಲಯದಲ್ಲಿ ತನ್ನ ಒಂದು ಕೈಗಾರಿಕೆಯನ್ನು ಅಥವಾ ಯಾವುದೇ ರೀತಿಯ ಚಟುವಟಿಕೆಗಳನ್ನು, ಆರ್ಥಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಂದ್ರೆ ಅದನ್ನ ಯಾರು ಚೇಂಜಸ್ ಮಾಡಬಹುದು, ರಾಜ್ಯ ಅಂತ ಹೇಳಲ್ಲ ಇಲ್ಲಿ, ಸ್ಟೇಟ್ ಅಂದಾಗ ಪೊಲಿಟಿಕಲ್ ಟರ್ಮ್, ಸ್ಟೇಟ್ ಪೊಲಿಟಿಕಲ್ ಟರ್ಮ್, ಸ್ಟೇಟ್ ಅಂದಾಗ ದೇಶ ಅಥವಾ ಸೆಂಟ್ರಲ್ ಗವರ್ಮೆಂಟ್, ಇದೇನ್ ಮಾಡ್ಬೋದು. ಸೊ ಇದು ಜನರಲ್ ಪಬ್ಲಿಕ್ ಗೆ ಸಂಬಂಧಪಟ್ಟ ಹಾಗೆ, ಸೊ ಇದೇನ್ ಮಾಡ್ಬೋದು, ಒಂದಿಷ್ಟು ಬದಲಾವಣೆಗಳನ್ನ ಅಲ್ಲಿ ಮಾಡಬಹುದು ಅಂತ ಹೇಳುತ್ತೆ. ಸೊ ಇದು ಫಸ್ಟ್ ಅಮೆಂಡ್ಮೆಂಟ್, ಮೊದಲ ಅಮೆಂಡ್ಮೆಂಟ್. ಇದರ ನಂತರದಲ್ಲಿ ನಾವು ಏನ್ ನೋಡ್ತೀವಿ, ಸೊ ಹಲವಾರು ರೀತಿಯ ನ್ಯಾಷನಲೈಸೇಷನ್ ಆಗಿರೋದು ನೋಡ್ತೀವಿ, ರಾಷ್ಟ್ರೀಕರಣಗಳಾಗಿರೋದು. ರಾಷ್ಟ್ರೀಕರಣಗಳೆಂದ್ರೇನು? ಸೊ ಮೊದಲು ಪ್ರೈವೇಟ್ ಕಂಪನಿ ಇದ್ದದನ್ನ ಸರ್ಕಾರ ಪೂರ್ತಿಯಾಗಿ ಅಲ್ಲಿ ಷೇರನ್ನ ತಾನು ಖರೀದಿ ಮಾಡಿಕೊಂಡು ತನ್ನ ಅಂಡರಲ್ಲಿ ತಂದುಕೊಳ್ಳೋದು. ಇದಕ್ಕೆ ಒಂದು ಸೊ ಅಬ್ಸರ್ವೇಷನ್ ಅನ್ನ ಅಥವಾ ಬೇರೆ ಬೇರೆ ಎಕ್ಸಾಂಪಲ್ ಗಳನ್ನ ಕೊಡ್ತಾ ಹೋಗ್ತಾರೆ ನೋಡಿಲಿ. ಏರ್ ಕಾರ್ಪೊರೇಷನ್ಸ್ ಆಕ್ಟ್ 1953 ಅಂತ ಬರುತ್ತೆ. ಈ ಏರ್ ಕಾರ್ಪೊರೇಷನ್ ಆಕ್ಟ್ 1953 1953ರ ಏರ್ ಕಾರ್ಪೊರೇಷನ್ ಆಕ್ಟ್ ಏನ್ ಹೇಳುತ್ತೆ, ಸೊ ಇದು ಆ ಸಂದರ್ಭದಲ್ಲಿ ಇದಂತಹ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳನ್ನ ರಾಷ್ಟ್ರೀಕರಣ ಮಾಡುತ್ತೆ. ಅದರಲ್ಲಿ ಯಾವ್ದು 9 ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳು ಅಂದಾಗ, ಏರ್ ಇಂಡಿಯಾ ಆಗಿರ್ಬೋದು, ಏರ್ ಸರ್ವಿಸಸ್ ಆಫ್ ಇಂಡಿಯಾ ಆಗಿರ್ಬೋದು, ಏರ್ವೇಸ್ ಇಂಡಿಯಾ ಆಗಿರ್ಬೋದು, ಭಾರತ್ ಏರ್ವೇಸ್ ಆಗಿರ್ಬೋದು, ಡೆಕ್ಕನ್ ಏರ್ವೇಸ್, ಹಿಮಾಲಯನ್ ಏವಿಯೇಷನ್, ಇಂಡಿಯನ್ ನ್ಯಾಷನಲ್ ಏರ್ವೇಸ್, ಕಳಿಂಗ ಏರ್ವೇಸ್ ಮತ್ತೆ ಏರ್ ಇಂಡಿಯಾ ಇಂಟರ್ನ್ಯಾಷನಲ್, ಇವೆಲ್ಲವುಗಳನ್ನ ಏನ್ ಮಾಡ್ತಾರೆ, ಸೊ ಇವೆಲ್ಲವುಗಳನ್ನ ಸರ್ಕಾರ ಇವೆಲ್ಲವುಗಳಲ್ಲಿ ತನ್ನ ಷೇರ್ ಅನ್ನ ತಗೊಳ್ತಾ ಅಥವಾ ರಾಷ್ಟ್ರೀಕರಣ ಮಾಡುತ್ತೆ. ಈ ರಾಷ್ಟ್ರೀಕರಣ ಮಾಡಿಕೊಂಡು ತನ್ನ ಅಂಡರ್ಲ್ಲಿ 2 ಸಂಸ್ಥೆಗಳ ರೂಪದಲ್ಲಿ ತರುತ್ತೆ, 2 ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳ ರೂಪದಲ್ಲಿ ತರುತ್ತೆ. ಒಂದನ್ನ ಇಂಡಿಯನ್ ಏರ್ಲೈನ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ ಇದೆರಡು ಆದ ನಂತರದಲ್ಲಿ ಇವೆರಡು ವಿಮಾನಯಾನ ಸಂಸ್ಥೆಗಳು ಈ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನು ಕೂಡ ಅಬ್ಸರ್ವ್ ಮಾಡೋದು ಯಾವಾಗ, ನ್ಯಾಷನಲೈಸೇಷನ್ ಆದ ನಂತರದಲ್ಲಿ. ಸಿಮಿಲರ್ಲಿ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್, ಜೀವ ವಿಮಾ ಸಂಸ್ಥೆಗೆ ಸಂಬಂಧಪಟ್ಟಾಗಿ ಕೂಡ ನಮ್ಗೇನಾಗುತ್ತೆ, 1956ರಲ್ಲಿ ಒಂದು ಕಾಯ್ದೆಯನ್ನು ತರ್ತೀವಿ, ಲೈಫ್ ಇನ್ಸೂರೆನ್ಸ್ ಆಕ್ಟ್ ಅಂತೇಳಿ. ಅಲ್ಲಿಗಿಂತ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಕ್ಟ್ ಅಂತ ತರ್ತೀವಿ 1956. ಅಲ್ಲಿಗಿಂತ ಮೊದಲು ಏನಿತ್ತು, ಬಹಳಷ್ಟು ಹಲವಾರು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಈ ತರ ಲೈಫ್ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇದ್ವು. ಈಗ ಏನ್ ಮಾಡ್ತೀವಿ, ಅವೆಲ್ಲವುಗಳನ್ನ ಒಟ್ಟಿಗೆ ಸೇರಿಸಿ, ಓಕೆ, ಅವೆಲ್ಲವುಗಳನ್ನ ಒಟ್ಟಿಗೆ ಸೇರಿಸಿ ನಾವೇನ್ ಮಾಡ್ತೀವಿ, ಒಂದು ಕಾರ್ಪೊರೇಷನ್ LIC ಅಂತ ಮಾಡ್ತೀವಿ, ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತ ಮಾಡ್ತೀವಿ. ಸಿಮಿಲರ್ಲಿ 1972ರಲ್ಲಿ ಏನ್ ಮಾಡ್ತೀವಿ, ಜನರಲ್ ಇನ್ಸೂರೆನ್ಸ್ ಬಿಸ್ನೆಸ್ ನ್ಯಾಷನಲೈಸೇಷನ್ ಆಕ್ಟ್ ಅಂತೇಳಿ ಮಾಡ್ತೀವಿ. 1972 ಜನರಲ್ ಇನ್ಸೂರೆನ್ಸ್ ಬಿಸ್ನೆಸ್ ನ್ಯಾಷನಲೈಸೇಷನ್ ಆಕ್ಟ್, ಅದರ ಮೂಲಕ ಸೊ ಸಾಮಾನ್ಯ ವಿಮೆಗಳು, ಜನರಲ್ ಇನ್ಸೂರೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಬೇರೆ ಬೇರೆ ಕಂಪನಿ ಇದೆಯಲ್ಲೋ ಅವೆಲ್ಲವುಗಳನ್ನ ಒಟ್ಟಿಗೆ ಸೇರಿಸಿ ಅದನ್ನ ಏನ್ ಮಾಡ್ತೀನಿ, ಅದನ್ನು ಕೂಡ ರಾಷ್ಟ್ರೀಕರಣ ಮಾಡಿ GIC ಅನ್ನ ಸ್ಥಾಪನೆ ಮಾಡ್ತೀವಿ, ಜನರಲ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ. ಸೊ ಈ ತರ ಏನ್ ಮಾಡ್ತೀವಿ, ರಾಷ್ಟ್ರೀಕರಣ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸಿಮಿಲರ್ಲಿ ಬ್ಯಾಂಕುಗಳ ವಿಷಯದಲ್ಲಿ ನೀವೇನಾದ್ರೂ ನೋಡಬೇಕಂದ್ರೆ, ಬ್ಯಾಂಕುಗಳ ವಿಷಯದಲ್ಲಿ ಏನ್ ಮಾಡಿದ್ವಿ, 1949ರಲ್ಲಿ RBI ನ ರಾಷ್ಟ್ರೀಕರಣ ಮಾಡಿದ್ವಿ, 1955ರಲ್ಲಿ SBI ನ ರಾಷ್ಟ್ರೀಕರಣ ಮಾಡಿದ್ವಿ. ಅದನ್ನ ಬಿಟ್ಟು ಏನ್ ಮಾಡ್ತೀವಿ, 1969ರಲ್ಲಿ ಮತ್ತೆ 1980ರಲ್ಲಿ ಮಾಸ್ ಆಗಿ ಅಥವಾ ಅದನ್ನೇ ನಾವು ಏನ್ ಕರಿತೀವಿ, ಫಸ್ಟ್ ಟರ್ಮ್ ಆಫ್ ಬ್ಯಾಂಕ್ ನ್ಯಾಷನಲೈಸೇಷನ್ ಅಂತ ಕರಿತೀವಿ 1969. ಸೊ ಈ ರೀತಿಯಲ್ಲಿ 1980ನ ಸೆಕೆಂಡ್ ಟರ್ಮ್ ಆಫ್ ಬ್ಯಾಂಕ್ ನ್ಯಾಷನಲೈಸೇಷನ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಆ ಸಂದರ್ಭದಲ್ಲಿ ಮೊದಲನೇ ಅವಧಿಯಲ್ಲಿ 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ, 2ನೇ ಅವಧಿಯಲ್ಲಿ 6 ಬ್ಯಾಂಕುಗಳನ್ನ ಈ ತರ ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಅದೆಲ್ಲದರ ಮೂಲಕ ಏನ್ ಮಾಡ್ತಿದ್ರೆ, ಸೊ ಖಾಸಗಿಯವರ ಹತ್ತಿರದಲ್ಲಿ ಯಾವ ಒಂದು ಸಂಸ್ಥೆಗಳು ಪ್ರಾಫಿಟ್ ನಲ್ಲಿ ನಡೀತಾ ಇತ್ತೋ ಆ ಸಂಸ್ಥೆಗಳನ್ನ ಸರ್ಕಾರದ ಅಡಿಯಲ್ಲಿ ತರ್ತಾ ಇದ್ದಾರೆ, ಅದನ್ನೇ ನಾವಿಲ್ಲಿ ರಾಷ್ಟ್ರೀಕರಣ ಅಂತ ಕರಿತಾ ಇದ್ದೀವಿ. ಸೊ ಇದು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಯ್ತು. ನಂತರದಲ್ಲಿ ಏನಾಗುತ್ತೆ, ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು, ಸೊ ಇವುಗಳು ಲಾಸ್ ಅನ್ನ ಇನ್ಕರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೇನ್ ಅದನ್ನು ತಂದಿರುವಂತ ಉದ್ದೇಶ ಒಳ್ಳೆಯದಾದ್ರೂ ನಂತರದಲ್ಲಿ ಏನಾಗಿದೆ, ಅಲ್ಲಿ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ಅಲ್ಲಿಯ ಒಂದು ಎಫಿಷಿಯನ್ಸಿ ದಕ್ಷತೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ.
ಈ ಎಲ್ಲ ಪ್ರಾಬ್ಲಮ್ ಇಂದ ನಾವೇನ್ ಮಾಡ್ತೀವಿ ಅಲ್ಲಿ ಬದಲಾವಣೆಗಳನ್ನ ಮಾಡೋಣ ಅಂತ ಹೇಳ್ತಾರೆ ಸರಿ ನೀವು ಬೇರೆ ಬೇರೆ ಸ್ಕ್ಯಾಂಡಲ್ ಗಳ ಎಕ್ಸಾಂಪಲ್ ಅನ್ನು ಕೂಡ ನೋಡಬಹುದು ಅಗೇನ್ ಇಲ್ಲಿ ನೋಡಿ ಇಲ್ಲಿ ನಾವು ನೋಡ್ತಿದ್ವಿ ಮುಂದ್ರಾ ಸ್ಕ್ಯಾಂಡಲ್ ಅನ್ನ ಇವರು 1958 ಮುಂದ್ರಾ ಸ್ಕ್ಯಾಂಡಲ್ ಅನ್ನ ಇವರು ಏನ್ ಮಾಡಿದ್ದಾರೆ ಹೈಲೈಟ್ ಮಾಡಿ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೋಲ್ ಮೈನ್ಸ್ ಗೆ ಸಂಬಂಧಪಟ್ಟಾಗಿ ಕೂಡ ನಾವು ನೋಡ್ಬೋದು ಓಕೆ ಸೊ ಇದೆಲ್ಲ ನಮ್ಗೆ ಏನಾಗುತ್ತೆ ನ್ಯಾಷನಲೈಸೇಷನ್ ಏನಾಗಿದೆಯಲ್ಲ ಇದರಿಂದ ಏನಾಯ್ತು ಅಥವಾ ಮೊದಲನೇ ಒಂದು ನೀತಿಯಲ್ಲಿ ಸರ್ಕಾರ ಯಾವ ರೀತಿ ಥಿಂಕ್ ಮಾಡುತ್ತಿತ್ತು ಭಾರತದ ಸರ್ಕಾರ ಅಂದ್ರೆ ಜಾಸ್ತಿ ಜಾಸ್ತಿ ಸಂಸ್ಥೆಗಳನ್ನ ತನ್ನ ಅಂಡರ್ನಲ್ಲಿ ತರಬೇಕು ಅಂತ ಥಿಂಕ್ ಮಾಡ್ತಿತ್ತು ನಂತರ 1991 ಎಲ್ ಪಿ ಜಿ ರಿಫಾರ್ಮ್ಸ್ ಅಥವಾ ನ್ಯೂ ಎಕನಾಮಿಕ್ ರಿಫಾರ್ಮ್ಸ್ ಆಗುತ್ತೆ ಈ ರಿಫಾರ್ಮ್ಸ್ ಆದ ನಂತರದಲ್ಲಿ ನಮ್ಗೆ ಏನಾಗುತ್ತೆ ನಮ್ಗನ್ಸುತ್ತೆ ಇಲ್ಲ ಈ ತರ ಆದ್ರೆ ನಡೆಯಲ್ಲ ನಾವೇನ್ ಮಾಡ್ಬೇಕು ಸರ್ಕಾರ ಸ್ವಲ್ಪ ಹಿಂದಿನ ಸೀಟಲ್ಲಿ ಹೋಗ್ಬೇಕು ಸೊ ಖಾಸಗಿಯವರಿಗೆ ನೀವೇನ್ ಮಾಡಿ ಹೊಸ ಹೊಸ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಅದರಿಂದ ಜಾಸ್ತಿ ಲಾಭ ಪಡೀರಿ ಅಂತೇಳಿ ಮುಂದಕ್ಕೆ ಬರ್ಬೇಕು ಅಂತ ಸೊ ಆ ಕಾರಣಕ್ಕಾಗಿ 1991 ಬಜೆಟ್ ನಲ್ಲಿ ನೀವು ನೋಡಿ 1991 ಇಂಟ್ರಿಮ್ ಬಜೆಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಪದವನ್ನ ಬಳಸಿದಾರ ಅಂತ ಹೇಳ್ತಿದ್ದಾರೆ 1991 ನಂತರದಲ್ಲಿ ನಮ್ಗೆ ಏನಾಗುತ್ತೆ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಒಂದು ಗವರ್ಮೆಂಟ್ ಅನ್ನ ಹೊಂದಿರುವಂತಹ ಸಂದರ್ಭದಲ್ಲಿ ಇವರು ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಸ್ಥಾಪನೆ ಮಾಡ್ತಾರೆ ಈ ಡಿಪಾರ್ಟ್ಮೆಂಟ್ ನ ಹೆಸರನ್ನ ಏನ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ 1999 ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ನಂತರ 2001 ಅದನ್ನ ಒಂದು ಫುಲ್ ಮಿನಿಸ್ಟ್ರಿ ಅಂತ ಹೇಳಿ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತೇಳಿ ಮಾಡ್ತಾರೆ 2001 ಮಿನಿಸ್ಟ್ರಿ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ನಂತರದಲ್ಲಿ ಏನ್ ಮಾಡ್ತಾರೆ ಸೊ ನಂತರದಲ್ಲಿ ಇದು ಅದೇ ರೀತಿಯಲ್ಲಿ ಬದಲಾವಣೆಯನ್ನ ಅಂತ ಬರ್ತಾ ಇಲ್ಲಿ ನೀವು ನೋಡಬಹುದು ಹಲವಾರು ಬೇರೆ ಬೇರೆ ಸಂಸ್ಥೆಗಳನ್ನ ಈ ರೀತಿಯಾಗಿ ರಾಷ್ಟ್ರೀಕರಣ ಆದಂತ ಸಂಸ್ಥೆಗಳನ್ನ ಮತ್ತೆ ವಾಪಸ್ಸು ನಾವೇನ್ ಮಾಡ್ತಿದ್ವಿ ಸೊ ಇವುಗಳನ್ನ ವಾಪಸ್ಸು ಖಾಸಗಿಯವರಿಗೆ ಬಿಟ್ಕೊಡ್ತಾ ಇದೀವಿ ಅಂತ 12 ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಗಳನ್ನು ಕೂಡ ಇಲ್ಲಿ ಇವರು ಹೆಸರು ಮಾಡ್ತಾ ಇದ್ರು ನೋಡಿ ಮಾರುತಿ ಉದ್ಯೋಗ ಆಗಿರ್ಬೋದು ಹಿಂದೂಸ್ತಾನ್ ಜಿಂಕ್ ಆಗಿರ್ಬೋದು ಅಥವಾ ಭಾರತ್ ಅಲ್ಯೂಮಿನಿಯಂ ಆಗಿರ್ಬೋದು ಅಥವಾ ವಿದೇಶ ಸಂಚಾರ ನಿಗಮ ಲಿಮಿಟೆಡ್ VSNL ಅಂತ ಕರಿತೀವಿ ಇಂತಹ ಹಲವಾರು ಸಂಸ್ಥೆಗಳನ್ನ ಆಲ್ರೆಡಿ ಪಬ್ಲಿಕ್ ಸೆಕ್ಟರ್ ಇರುವುದನ್ನ ಅದನ್ನ ಏನ್ ಮಾಡ್ತೀವಿ ಸೊ ಮತ್ತೆ ವಾಪಸ್ಸು ಜನರಿಗೆ ಅಥವಾ ಖಾಸಗಿ ಅವರಿಗೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಈ ತರ ಡಿಸ್ಇನ್ವೆಸ್ಟ್ಮೆಂಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಯ್ತು ಆದ್ರೆ 2014 ನಂತರದಲ್ಲಿ ನಾವೇನಾದ್ರು ನೋಡ್ತಿಕೊಂಡ್ರೆ ಒಂದೇ ಸಲ ಏನಾಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳನ್ನ ನಾವು ಈ ರೀತಿಯಲ್ಲಿ ಸೊ ಪೂರ್ತಿಯಾಗಿ ಅವುಗಳನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಅದಕ್ಕೆ ಎಕ್ಸಾಂಪಲ್ ಗಳೇನು HPCL ಆಗಿರ್ಬೋದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅದೇ ರೀತಿಯಲ್ಲಿ REC ರೂರಲ್ ಇಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರ್ಬೋದು ಅಥವಾ DCIL ಡ್ರೆಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು ಹಾಸ್ಪಿಟಲ್ ಸರ್ವಿಸಸ್ ಕನ್ಸಲ್ಟೆನ್ಸಿ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರ್ಬೋದು ನ್ಯಾಷನಲ್ ಪ್ರಾಜೆಕ್ಟ್ಸ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರ್ಬೋದು NPCC ಸೊ ಇವೆಲ್ಲ ಬೇರೆ ಬೇರೆ ರೀತಿಯ ಕಂಪನಿಗಳನ್ನ ನೋಡ್ತೀವಿ ಹಾಗೆ ಇವುಗಳಲ್ಲಿ ಕೂಡ ನಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ಸೊ ಒಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಹಳ ಇಂಪಾರ್ಟೆಂಟ್ HPCL ಅದನ್ನ ಬಿಟ್ರೆ ರೈಲ್ಟೆಲ್ ಆಗಿರ್ಬೋದು ಸೊ ನಮ್ಮ LIC ಆಗಿರ್ಬೋದು ಜನರಲ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಗಿರ್ಬೋದು ಸೊ ಅಥವಾ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ನಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಆದಂತ ರೀಸೆಂಟ್ ಆಗಿ ಆಗಿರುವಂತಹ ಡಿಸ್ಇನ್ವೆಸ್ಟ್ಮೆಂಟ್ ಗಳು ಸೊ ಆ ಕಾರಣಕ್ಕಾಗಿ ಸೊ ಅವುಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನಾಗುತ್ತೆ ಸೊ ಹಲವಾರು ಈ ತರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳನ್ನ ತೆಗೆದಾಕಿ ನಾವೇನ್ ಮಾಡ್ತೀವಿ ಸೊ ಸರ್ಕಾರದ ಬದಲಾಗಿ ಸೊ ಖಾಸಗಿಯವರು ಈ ರೀತಿ ಮುನ್ನಡೆಯಬಹುದು ಅಂತ ಹೇಳ್ತಾರೆ ಇದನ್ನ ಈ ರೀತಿ ಹೇಳ್ತಾ ಹೇಳ್ತಾ ಇವರು ಏನಾಗ್ತಾರೆ ಇವುಗಳ ಜೊತೆಯಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನು ಕೂಡ ಆಡ್ ಮಾಡ್ತಾರೆ ಈ ಎಲ್ಲದರಿಂದ ಸರ್ಕಾರವನ್ನ ಹಿಂದಕ್ಕೆ ತೆಗೆಯೋದಕ್ಕೆ ನಾವು ಟ್ರೈ ಮಾಡ್ತಿಲ್ಲ ಕೆಲವೊಂದರಲ್ಲಿ ಮಾತ್ರ ಸರ್ಕಾರ ಹಿಂದೆ ನಿಲ್ಲುತ್ತೆ ಅದನ್ನ ಬಿಟ್ಟು ಬೇರೆದರಲ್ಲೆಲ್ಲ ಏನಿರುತ್ತೆ ಖಾಸಗಿಯವ್ರನ್ನ ಮುಂದಕ್ಕೆ ಬಿಡುತ್ತೆ ಆ ಸರ್ಕಾರ ಮುಂದೆ ನಿಲ್ಲುವಂತಹ ಕೆಲವೊಂದು ಸಂಸ್ಥೆಗಳು ಅಥವಾ ಕೆಲವೊಂದು ವಲಯಗಳನ್ನ ಇವರು ಏನ್ ಮಾಡ್ತಾರೆ ಯಾವ ಕ್ರೈಟೀರಿಯಾನ ಇಟ್ಕೊಂಡು ಹೇಳ್ತಾರೆ ಅಂತಂದಾಗ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತ ಹೇಳಿ ಕರಿತೀವಿ ಅದನ್ನ ಸೊ ಅಲ್ಲಿ ನಮ್ಗೆ ಏನಿರ್ಬೇಕು ನ್ಯಾಷನಲ್ ಸೆಕ್ಯೂರಿಟಿ ರಾಷ್ಟ್ರೀಯ ಭದ್ರತೆಯನ್ನ ಕುರಿತಾಗಿ ನೋಡ್ಬೇಕು ಎನರ್ಜಿ ಸೆಕ್ಯೂರಿಟಿಯನ್ನ ನೋಡ್ಬೇಕು ಓಕೆ ಸೊ ಇಲ್ಲಿ ಯಾವ ರೀತಿಯ ಶಕ್ತಿಯನ್ನ ಅಥವಾ ಇಂಧನವನ್ನ ಪೂರೈಕೆ ಮಾಡ್ತಾರೆ ಅದನ್ನು ಕೂಡ ನೋಡ್ಬೇಕು ಅದೇ ರೀತಿಯಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡ್ಬೇಕು ಮೂಲ ಸೌಕರ್ಯದ ಸೊ ಒಂದು ಪಾರ್ಟ್ ಅನ್ನು ಕೂಡ ನೋಡ್ಬೇಕು ಅದೇ ರೀತಿಯಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಓಕೆ ಸೊ ನಿಮ್ಗೆ ಯಾವ ರೀತಿಯ ಹಣಕಾಸು ವ್ಯವಸ್ಥೆಗಳಿದಾವೆ ಅವುಗಳನ್ನು ಕೂಡ ನೋಡ್ಬೇಕು ಅದೇ ರೀತಿಯಲ್ಲಿ ಇಂಪಾರ್ಟೆಂಟ್ ಆದಂತ ಮಿನರಲ್ಸ್ ಗಳನ್ನು ಕೂಡ ನೋಡ್ತಾರೆ ಖನಿಜಗಳು ಸೊ ಇವೆಲ್ಲವುಗಳನ್ನ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ 4 ಸ್ಟ್ರಾಟಜಿಕ್ ಸೆಕ್ಟರ್ ಗಳನ್ನ ಮಾಡ್ತಾರೆ 4 ಆಯಕಟ್ಟಿನ ವಲಯಗಳನ್ನ ಹೇಳ್ತಾರೆ ಈ 4 ಆಯಕಟ್ಟಿನ ವಲಯಗಳನ್ನ ಹೇಳಿದಾಗ ಒಂದನೇ ವಲಯ ಯಾವ್ದನ್ನ ಹೇಳುತ್ತೆ ಅಟಾಮಿಕ್ ಎನರ್ಜಿ ಸ್ಪೇಸ್ ಮತ್ತೆ ಡಿಫೆನ್ಸ್ ಅನ್ನ ಹೊಂದಿದೆ ಓಕೆ ಮೊದಲನೇದು ಯಾವುದು ಅಟಾಮಿಕ್ ಎನರ್ಜಿ ಸ್ಪೇಸ್ ಮತ್ತೆ ಡಿಫೆನ್ಸ್ ಇದು ಒಂದನೇ ವಲಯ 2ನೇ ವಲಯ ಯಾವುದು ಟ್ರಾನ್ಸ್ಪೋರ್ಟ್ ಮತ್ತೆ ಟೆಲಿಕಮ್ಯುನಿಕೇಶನ್
ಓಕೆ ಸಾರಿಗೆ ಮತ್ತು ಸಂಪರ್ಕ ಎರಡನೇದು ಮೂರನೇದು ಪವರ್ ಪೆಟ್ರೋಲಿಯಂ ಕೋಲ್ ಅಂಡ್ ಅದರ್ ಮಿನರಲ್ಸ್ ಓಕೆ ಪವರ್ ಪೆಟ್ರೋಲಿಯಂ ಕೋಲ್ ಅಂಡ್ ಅದರ್ ಮಿನರಲ್ಸ್ ಇದು ಮೂರನೇದು ಇನ್ನು ನಾಲ್ಕನೇ ವಲಯ ಯಾವುದು ಅಂತ ಕೇಳಿದಾಗ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಓಕೆ ಸೊ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ನಾಲ್ಕು ಏನಿದೆ ಈ ನಾಲ್ಕನ್ನ ನಾವೇನ ಕರಿತೀವಿ ಇದು ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತ ಕರಿತೀವಿ ಬಹಳ ಆಯಕಟ್ಟಿನ ಸೊ ಅಥವಾ ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ವಲಯಗಳು ಓಕೆ ಸೊ ಬಹಳ ಆಯಕಟ್ಟಿನ ವಲಯಗಳು ಇವು ಅಂತ ಹೇಳ್ತೀವಿ ಈ ನಾಲ್ಕರಲ್ಲಿ ಏನಿರುತ್ತೆ ಈ ನಾಲ್ಕರಲ್ಲಿ ಸರ್ಕಾರದ ಸಂಸ್ಥೆಗಳು ಇರುತ್ತೆ ಇದನ್ನ ಬಿಟ್ಟು ಉಳಿದದ್ರಲ್ಲಿ ಸರ್ಕಾರ ತನ್ನ ಸಂಸ್ಥೆಗಳು ಮೊದಲು ಏನಿದೆಯಲ್ಲ ಅವುಗಳನ್ನ ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ಬರ್ತಾ ಬರ್ತಾ ಏನ್ ಮಾಡುತ್ತೆ ತನ್ನ ಪಾಠನ ತನ್ನ ಪಾತ್ರವನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳುತ್ತೆ ಸೊ ಇದು ಡಿಸ್ ಇನ್ವೆಸ್ಟ್ಮೆಂಟ್ ಪಾಲಿಸಿ 2014ರ ನಂತರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಕಂಡಿದೆ ಅನ್ನೋದು ಕೂಡ ಗೊತ್ತಿರಲಿ ಓಕೆ ಸೊ ಇದು ನಮ್ಗೆ ಇಲ್ಲಿ ಕಾಣುತ್ತೆ ಇನ್ನು ಈ ಡಿಸ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸೊ ನಂಬರ್ಸ್ ಗಳನ್ನ ಅಥವಾ ಡಾಟಾಗಳನ್ನ ಇಲ್ಲಿ ಕೊಡಲಾಗಿದೆ ಇದನ್ನು ಕೂಡ ನೋಡಬಹುದು ಅಗೇನ್ ಗಟ್ಟಡುವಂತ ಅವಶ್ಯಕತೆ ಇಲ್ಲ ಒಂದು ಸಲ ನೋಡಬಹುದು ಓಕೆ ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸೊ ಇದಿಷ್ಟು ನಮ್ಗೇನೆ ಇದು ನಮ್ಗೆ ಡಿಮಾನಿಟೈಸೇಷನ್ ಸಾರಿ ನಾಟ್ ಡಿಮಾನಿಟೈಸೇಷನ್ ಡಿಸ್ ಇನ್ವೆಸ್ಟ್ಮೆಂಟ್ ನ ರಿಲೇಟೆಡ್ ಇನ್ ನೆಕ್ಸ್ಟ್ ನಾವು ನೋಡ್ಕೊಂಡ್ರೆ ಅಸೆಟ್ ಮಾನಿಟೈಸೇಷನ್ ನ ಬಗ್ಗೆ ಮಾತಾಡ್ತೀವಿ ಅಸೆಟ್ ಮಾನಿಟೈಸೇಷನ್ ಅಂದಾಗ ಸರ್ಕಾರದ ಹತ್ರ ಆಲ್ರೆಡಿ ಕೆಲವೊಂದು ಸೊ ಮೂಲ ಸೌಕರ್ಯಗಳನ್ನಾಗಿರ್ಬೋದು ಅಥವಾ ಸ್ವತ್ತುಗಳನ್ನಾಗಿರ್ಬೋದು ಆಲ್ರೆಡಿ ಮಾಡಿರೋದು ಇದೆ ಸ್ವತ್ತುಗಳು ಆಲ್ರೆಡಿ ಇದೆ ಅವ್ರ ಹತ್ರ ಈ ಸ್ವತ್ತುಗಳನ್ನ ಜಾಸ್ತಿ ನಾವು ಬಳಕೆ ಮಾಡ್ತಿಲ್ಲ ಈ ಸ್ವತ್ತುಗಳನ್ನ ಏನಾದ್ರೂ ನಾವು ಬೇರೆಯವರಿಗೆ ಬಳಕೆ ಮಾಡೋದಕ್ಕೆ ಬಿಟ್ರೆ ಅವರು ಇದನ್ನ ಬಳಕೆ ಮಾಡಿ ಅದರಿಂದ ನಮ್ಗೆ ಏನ್ ಬರುತ್ತೆ ಒಂದಿಷ್ಟು ದುಡ್ಡು ಬರುತ್ತೆ ಅಂದ್ರೆ ನನ್ನ ಹತ್ರ ಇರುವಂತ ಸೊ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತ ಕೆಲವೊಂದು ಮೂಲ ಸೌಕರ್ಯಗಳನ್ನ ನಾನು ಬೇರೆಯವರಿಗೆ ರೆಂಟ್ ನ ಮೂಲಕನೋ ಲೀಸ್ ನ ಮೂಲಕನೋ ಕೊಟ್ಟು ಅವ್ರ ಹತ್ರದಿಂದ ದುಡ್ಡು ಮಾಡೋದಂಗಿಲ್ಲ ಅದನ್ನ ಅಸೆಪ್ಟ್ ಮಾನಿಟೈಸೇಷನ್ ಅಂತ ಕರಿತೀವಿ ನನ್ನ ಹತ್ರ ಇರುವಂತ ಸ್ವತ್ತನ್ನ ಹಣದ ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸರ್ಕಾರ ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅದು ಏನ್ ಮಾಡುತ್ತೆ ಸೊ ತನ್ನ ಹತ್ರ ಇರುವಂತ ಆಲ್ರೆಡಿ ಇರುವಂತಹ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಗಳು ಅಥವಾ ಬ್ರೌನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೇಳ್ತೀವಿ ಬ್ರೌನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದು ಸೊ ಆಲ್ರೆಡಿ ಅಲ್ಲೇನಿದೆ ಸೊ ಆ ಒಂದು ಪರ್ಟಿಕ್ಯುಲರ್ ಅಂತ ಮೂಲ ಸೌಕರ್ಯ ಇದೆ ಆ ಮೂಲ ಸೌಕರ್ಯನ ಬೇರೆಯವರಿಗೆ ಮಾರೋದಕ್ಕೆ ಟ್ರೈ ಮಾಡೋಕ್ಕಾಗುತ್ತೆ ಇನ್ನೊಂದು ಹೊಸದಾಗಿ ಸ್ಟಾರ್ಟ್ ಮಾಡೋದಾದ್ರೆ ಅದನ್ನ ಗ್ರೀನ್ ಫೀಲ್ಡ್ ಅಂತ ಕೇಳ್ತೀವಿ ಬ್ರೌನ್ ಫೀಲ್ಡ್ ಅಂದ್ರೆ ಆಲ್ರೆಡಿ ಇರೋದು ಸೊ ಗ್ರೀನ್ ಫೀಲ್ಡ್ ಅಂದಾಗ ಇನ್ನು ಮುಂದೆ ಮಾಡಬೇಕು ಹೊಸದಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಮೀನಿಂಗ್ ಸೊ ಈ ತರ ಬ್ರೌನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ ಅದನ್ನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಇದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ನ ಒಂದು ಭಾಗ ನ್ಯಾಷನಲ್ ಅಸೆಟ್ ಮಾನಿಟೈಸೇಷನ್ ಅಂತ ಕರಿತೀವಿ ಅಥವಾ ನ್ಯಾಷನಲ್ ಸೊ ಅಸೆಟ್ ಮಾನಿಟೈಸೇಷನ್ ಪೈಪ್ ಲೈನ್ ಅಂತ ಕೂಡ ಕರಿತಾರೆ ಸೊ ಇದನ್ನು ಕೂಡ ನೋಡ್ಬೋದು ಓಕೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ ಲೈನ್ ಇಲ್ಲಿ ನೋಡ್ಬೋದು ಅಗೇನ್ ಇದನ್ನ ಡೆವಲಪ್ ಮಾಡಿರೋದು ಯಾರು ನೀತಿ ಆಯೋಗ ಡೆವಲಪ್ ಮಾಡಿರೋದು ಸೊ ಯಾವ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತ ಸ್ವತ್ತುಗಳನ್ನ ನಾವು ಈ ರೀತಿ ದುಡ್ಡಾಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ನೀತಿ ಆಯೋಗ ಹೇಳುತ್ತೆ ಅದರ ಆಧಾರದ ಮೇಲೆ ಗವರ್ಮೆಂಟ್ ಅದನ್ನ ಮಾಡುತ್ತೆ ಅಂತ ಸೊ ಇದಿಷ್ಟು ನಾವು ಇಲ್ಲಿ ಸೊ ನೋಡುವಂಥದ್ದು ಅಗೇನ್ ಇದರ ಮೂಲಕ ಕೂಡ ಸರ್ಕಾರಕ್ಕೆ ಏನ್ ಬರುತ್ತೆ ದುಡ್ಡು ಬರುತ್ತೆ ಈ ರೀತಿಯ ದುಡ್ಡುಗಳನ್ನ ಏನಿಲ್ಲ ಅವುಗಳನ್ನು ಕೂಡ ನಾವು ಏನ್ ಮಾಡ್ತೀವಿ ರಿಸಿಪ್ಟ್ ನ ಒಳಗಡೆ ನೋಡ್ತೀವಿ ಆ ಕಾರಣಕ್ಕಾಗಿ ಇಲ್ಲಿ ಹೈಲೈಟ್ ಆಗಿ ನೋಡ್ತಾ ಇದ್ದೀನಿ ಓಕೆ ಸೊ ಇದು ಮನಿ ಸೊ ಇದು ನಮ್ಗೆ ಈ ಒಂದು ಅಸೆಟ್ ಮಾನಿಟೈಸೇಷನ್ ಪ್ರೋಗ್ರಾಮ್ ಅಂದ್ರೆ ಏನು ಅಥವಾ ಅಸೆಟ್ ಮಾನಿಟೈಸೇಷನ್ ಪೈಪ್ ಲೈನ್ ಅಂದ್ರೆ ಏನು ಸೊ ಈ ರೀತಿಯಲ್ಲಿ ಇಲ್ಲಿ ಮತಗಳು ಕೂಡ ಬರುತ್ತೆ ಕೆಲವೊಂದು ವಲಯಗಳನ್ನ ನಾವು ಸ್ಟ್ರಾಟಜಿಕ್ ಅಂತ ಹೇಳಿದ್ವಿ ಆಯಕಟ್ಟಿನ ಅಂತ ಹೇಳಿದ್ವಿ ಇನ್ನೊಂದು ಕೆಲವೊಂದನ್ನ ನಾನ್ ಸ್ಟ್ರಾಟಜಿಕ್ ಅಂತ ಕೇಳ್ತೀವಿ ಇವುಗಳನ್ನ ಕ್ಲಾಸಿಫೈ ಮಾಡೋರು ಯಾರು ಇದನ್ನ ಈ ತರ ವಿಂಗಡಣೆ ಮಾಡೋರು ಯಾರು ಅಂತ ಕೇಳಿದ್ರೆ ನೀತಿ ಆಯೋಗ ನೀತಿ ಆಯೋಗ ಹೇಳುತ್ತೆ ಯಾವುದು ಆಯಕಟ್ಟಿನ ವಲಯ ಯಾವುದು ಆಯಕಟ್ಟಿನ ವಲಯವಲ್ಲ ಅಂತ ಹೇಳುತ್ತೆ ಹಾಗಾದ್ರೆ ಕೊನೆಯಲ್ಲಿ ಅಲ್ಲಿಂದ ಹೂಡಿಕೆಯನ್ನು ಹಿಂತೆಗೆತ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಅದನ್ನ ದೀಪಂ ಅಂತ ಹೇಳಿ ಮಾಡುತ್ತೆ ದೀಪಂ ಅಂತಂದಾಗ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ದೀಪಂ ಕೆಲಸ ಮಾಡೋದು ಏನ್ ಮಾಡುತ್ತೆ ಮಾನಿಟೈಸೇಷನ್ ಮಾಡೋದಾಗಿರ್ಬೋದು ತನ್ನ ಹತ್ರ ಇರುವಂತಹ ಸ್ವತ್ತುಗಳನ್ನ ಮಾನಿಟೈಸೇಷನ್ ಅಂದ್ರೆ ಸೊ ದುಡ್ಡಿನ ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಅಥವಾ ಸೊ ಯಾವುದಾದ್ರೂ ಒಂದು ವಲಯದಲ್ಲಿ ಅಥವಾ ಯಾವುದಾದ್ರೂ ಒಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಇತ್ತು ಅಲ್ಲಿಂದ ಹೂಡಿಕೆಯನ್ನ ಹಿಂತೆಗೆತ ಮಾಡೋದಾಗಿರ್ಬೋದು ಇಂಥ ಕೆಲಸಗಳನ್ನ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಸೊ ಇದು ಯಾವ ಒಂದು ಮಿನಿಸ್ಟ್ರಿ ಅಂಡ್ರಲ್ಲಿ ಇದೆ ಅಂತಂದಾಗ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಅಂಡ್ರಲ್ಲಿದೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾಣುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಹಲವಾರು ಈ ತರದ ಮಾನಿಟೈಸೇಷನ್ ಪೈಪ್ ಲೈನ್ ಅಲ್ಲಿ ಅಥವಾ ಮಾನಿಟೈಸೇಷನ್ ಅಲ್ಲಿ ಹಲವಾರು ಸೆಂಟ್ರಲ್ ಪಿ ಎಸ್ ಸಿಗಳು ಆಲ್ರೆಡಿ ಇದೆ ಎಂ ಟಿ ಎನ್ ಎಲ್ ಆಗಿರ್ಬೋದು ಬಿ ಎಸ್ ಎನ್ ಎಲ್ ಬಿ ಪಿ ಸಿ ಎಲ್ ಬಿ ಎನ್ ಬಿ ಸೊ ಅದೇ ರೀತಿಯಲ್ಲಿ ಬಿ ಅಂಡ್ ಆರ್ ಸಾರಿ ಬಿ ಎಂ ಎಲ್ ಎಚ್ ಎಂ ಟಿ ಲಿಮಿಟೆಡ್ ಸೊ ಇವೆಲ್ಲ ನಮ್ಗೆ ಬೇರೆ ಬೇರೆ ರೀತಿಯಾದಂತಹ ಪಿ ಎಸ್ ಸಿಗಳನ್ನ ಈ ತರ ಮಾಡಬೇಕು ಅಂತ ಹೇಳ್ತಿದ್ದೀವಿ
ಸೊ ಅದನ್ನ ಬಿಟ್ಟು ಇದರ ಒಳಗಡೆ ಏನ್ ಮಾಡ್ತಿದ್ರ ಮತ್ತೊಂದು ಕೂಡ ಹೇಳ್ತಿದ್ರ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ ಕೂಡ. ಓಕೆ, ಸೊ ಭೂಮಿ ಏನಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಭೂಮಿ ಇದನ್ನ ಬಳಸ್ತಾ ಇಲ್ಲ ಸರ್ಕಾರ ಈಗ ಅಂದ್ರೆ ಅದನ್ನು ಕೂಡ ಏನ್ ಮಾಡೋದು, ಸೊ ಬೇರೆಯವ್ರಿಗೆ ಲೀಸ್ಗೆ ಕೊಟ್ಟು ದುಡ್ಡು ಮಾಡೋಣ ಅಂತ. ಸೊ ಈ ತರದ್ದು ಕೂಡ ನಾವು ಇಲ್ಲಿ ನ್ಯಾಷನಲ್ ಅಸೆಟ್ ಮಾನಿಟೈಸೇಷನ್ ಪೈಪ್ ಲೈನ್ ನ ಒಳಗಡೆ ನೋಡ್ತೀರಾ. ಓಕೆ, ಅಸೆಟ್ ಮಾನಿಟೈಸೇಷನ್ ಪೈಪ್ ಲೈನ್. ಇನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನೋಡಬೇಕಾದ್ರೆ ಕಂದಾಯ ಖರ್ಚು, ಕಂದಾಯ ವೆಚ್ಚ ಏನಿದೆಯಲ್ಲ ಅದನ್ನ ನಾವು ನೋಡಬೇಕಾದ್ರೆ ಅಲ್ಲಿ ಕೂಡ ನಾವು ನೋಡಬಹುದು ಸ್ಯಾಲರಿಯ ರೂಪದಲ್ಲಿ ಎಷ್ಟೋಗುತ್ತೆ, ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ದುಡ್ಡನ್ನು ಕೊಡ್ತಾರಲ್ಲ ಸ್ಯಾಲರಿ ಅದರ ಮೂಲಕ ಎಷ್ಟೋಗುತ್ತೆ. ಇನ್ನು ಪೆನ್ಷನ್ಗೆ ಸಂಬಂಧಪಟ್ಟಾಗಿ, ಪಿಂಚಣಿಗೆ ಸಂಬಂಧಪಟ್ಟಾಗಿ ಎಷ್ಟನ್ನ ಖರ್ಚು ಮಾಡ್ತೀರಾ. ಇಂಟ್ರೆಸ್ಟ್ ಪೇಮೆಂಟ್ಗೆ ಸಂಬಂಧಪಟ್ಟಾಗಿ ಅಂದ್ರೆ ಬೇರೆ ಯಾರನ್ನ ನಾವು ಸಾಲ ತಗೊಂಡಿದ್ವಿ ನಮ್ಮ ಗವರ್ಮೆಂಟ್ಗೆ ಅದನ್ನ ಏನ್ ಮಾಡ್ಬೇಕು ಅದರ ಮೇಲೆ ಬಡ್ಡಿ ಎಲ್ಲ ಕೊಡ್ಬೇಕು ಅದನ್ನ ನಾವು ನೋಡ್ತಾ ಇದೀವಿ. ಅಥವಾ ಮೇಜರ್ ಸಬ್ಸಿಡಿಯ ಮೂಲಕ ಎಷ್ಟನ್ನ ಖರ್ಚು ಮಾಡ್ತಿದ್ರ, ಇನ್ನೊಳದಾಗೆ ಡಿಫೆನ್ಸ್ ಸರ್ವಿಸಸ್ಗೆ ಎಷ್ಟು ಖರ್ಚು ಮಾಡ್ತಿದ್ರ, ಇವೆಲ್ಲವುಗಳನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಅಗೇನ್ ಅಬ್ಸರ್ವೇಷನ್ ಅನ್ನು ನೀವು ಕ್ಲಿಯರ್ ಆಗಿ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ಸೊ ಯಾವುದರಲ್ಲಿ ಅತಿ ಹೆಚ್ಚು ಹೋಗುತ್ತೆ, ಯಾವುದರಲ್ಲಿ ಅತಿ ಹೆಚ್ಚು ನಮ್ಗೆ ಪರ್ಸೆಂಟೇಜ್ ಅನ್ನ ಅಥವಾ ಹೆಚ್ಚು ದುಡ್ಡನ್ನ ಕೊಡ್ತೀವಿ ಅಂತಂದಾಗ, ಸೊ ಅಲ್ಲಿ ನೀವು ನೋಡಬಹುದು. ಸೊ ಏನು ಸಬ್ಸಿಡಿಗಳ ರೂಪದಲ್ಲಿ ಜಾಸ್ತಿ ಹೋಗೋದನ್ನ ನಾವು ಕಾಣ್ತೀರಾ. ಓಕೆ, 2020-21 ಸಂದರ್ಭದಲ್ಲಿ ನೀವು ನೋಡ್ಬೇಕಾದ್ರೆ 21-22 ಪೂರ್ತಿ ಆಗಿಲ್ಲ, ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಏನು ಕಾಣುತ್ತೆ ಅತಿ ಹೆಚ್ಚು ದುಡ್ಡು ಎಲ್ಲಿಂದ ಹೋಗ್ತದೆ ಅಂತ ಅಂದಾಗ ಇಂಟ್ರೆಸ್ಟ್ ಪೇಮೆಂಟ್ಗೆ. ಸಾಲ ಏನ್ ತಕೊಂಡಿದ್ವೋ ಆ ಸಾಲದ ಮೇಲೆ ಬಡ್ಡಿಯನ್ನ ಕಟ್ಟೋದಕ್ಕೆ ಹೆಚ್ಚು ಹೋಗ್ತದೆ 21-22, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಓಕೆ, ಸಾಲ ಜಾಸ್ತಿ ತಗೊಂಡಿದ್ವಿ, ಸಾಲದ ಮೇಲೆ ಬಡ್ಡಿ ಕಟ್ತಾ ಇದೀವಲ್ಲ ಆ ಬಡ್ಡಿ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅಗೇನ್ ಮತ್ತೆ ಇದನ್ನ ಬಜೆಟ್ ಅಲ್ಲಿ ನೋಡ್ತೀವಿ, ಬಜೆಟ್ ಅಲ್ಲಿ ಎಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಎಷ್ಟು ದುಡ್ಡು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಸೊ ಅಲ್ಲಿ ನಾವು ಮತ್ತೆ ಡಿಸ್ಕಸ್ ಮಾಡ್ತೀವಿ. ಆ ಕಾರಣಕ್ಕಾಗಿ ಸೊ ಈ ಒಂದು ಪಾಯಿಂಟ್ ಅನ್ನ ಜಸ್ಟ್ ಅಬ್ಸರ್ವ್ ಮಾಡಿರಿ, ಸೊ ಎಕ್ಸಾಕ್ಟ್ ಆಗಿ ಇದನ್ನ ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅಬ್ಸರ್ವ್ ಮಾಡಿರಿ ಅಷ್ಟೇ. ಇನ್ನು ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ, ಅದು ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಎಷ್ಟು ಅಂತ ನೋಡಬೇಕಾದ್ರೆ ಅಲ್ಲಿ ಕೂಡ ನೀವು ಏನ್ ನೋಡಬಹುದು ಪರ್ಸೆಂಟೇಜ್ ಅಲ್ಲಿ ಎಷ್ಟು ವೇರಿಯೇಷನ್ ಆಗ್ತಿದೆ ಅಂತ. ಸೊ ಇಲ್ಲಿ ಏನಾಗುತ್ತೆ ರೀಸೆಂಟ್ ಆಗಿ ನಾವು ನೋಡುವಂಥದ್ದು ಒಂದೇ ಒಂದು ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಬಹಳ ಜಾಸ್ತಿ ಮಾಡಿದೀವಿ, ಬಂಡವಾಳ ವೆಚ್ಚವನ್ನು ಸಡನ್ ಆಗಿ ಜಾಸ್ತಿ ಮಾಡಿದೀವಿ. ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೇಕಂದ್ರೆ ಒಂದು ಸರ್ಕಾರ ಅಥವಾ ಒಂದು ಪರ್ಟಿಕ್ಯುಲರ್ ಆದಂತ ಅರ್ಥವ್ಯವಸ್ಥೆಯಲ್ಲಿ ಈ ತರ ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೇಕಾದ್ರೆ ಬಂಡವಾಳ ವೆಚ್ಚವನ್ನು ಜಾಸ್ತಿ ಮಾಡಬೇಕು ಅನ್ನೋದು ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತ ಒಂದು ಪರ್ಟಿಕ್ಯುಲರ್ ಅಂತ ಪಾಯಿಂಟ್. ಸೊ ಅದನ್ನ ನಾವಿಲ್ಲಿ ಯೂಸ್ ಮಾಡ್ಬೋದು. ಓಕೆನಾ, ಸೊ ಇದಿಷ್ಟನ್ನ ನಾವೇನ್ ಮಾಡೋಣ, ಈ ಒಂದು ವಿಡಿಯೋ ಬಹಳ ಲೆಂದಿ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿಗೆ ಈ ಒಂದು ಚಾಪ್ಟರ್ 2 ಅರ್ಧದಲ್ಲೇ ಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ 2 ಉಳಿದಂತ ಅರ್ಧವನ್ನ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಉಳಿದ ಅರ್ಧವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಅಲ್ಲಿ ತನಕ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಅಂತ ವಿಡಿಯೋಗಳು ಈ ತರ ಬರ್ತಾ ಇದೆ ಅಥವಾ ಇವುಗಳು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಮೇನ್ಸ್ ನ ದೃಷ್ಟಿಕೋನದಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸೊ ಕ್ಲಿಯರ್ ಆಗಿ ಅವ್ರಿಗೂ ಕೂಡ ಹೇಳೋದಕ್ಕೆ ಟ್ರೈ ಮಾಡಿ. ಸೊ ದಟ್ ಅವರು ಕೂಡ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ನಾವು ಏನು ಒಂದು ಸ್ಟೆಪ್ ಅನ್ನ ಬಹಳ ಚಿಕ್ಕದಾದಂತ ಸ್ಟೆಪ್ ಅನ್ನ ತಗೋತಾ ಇದೀವಿ, ಇದರಿಂದ ಅವರು ಕೂಡ ಲಾಭವನ್ನ ಪಡೀಲಿ. ಸೊ ಅದಕ್ಕಾಗಿ ಎಲ್ಲರಿಗೂ ಕೂಡ ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತ ವಿಷಯವನ್ನ ಶೇರ್ ಮಾಡಿ. ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇವುಗಳು ನಿಮ್ಮನ್ನ ಎಕಾನಮಿಗೆ ಸಂಬಂಧಪಟ್ಟಾಗಿ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಗಳನ್ನ ನಿಮ್ಗೆ ಸಿಂಪಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದೆ ಅಂತಂದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಅನಿಸಿಕೆಗಳನ್ನ ಅಥವಾ ನಿಮ್ಗೆ ಯಾವುದೇ ರೀತಿಯ ಅನುಮಾನಗಳಿದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ಕಾಮೆಂಟ್ ಮಾಡಿ. ಓಕೆ, ಸೊ ಅದೇ ರೀತಿಯಲ್ಲಿ ಸೊ ನೀವು ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಲ್ಲಿ ಟೆಲಿಗ್ರಾಮ್ ಚಾನೆಲ್ ಅನ್ನು ಕೂಡ ಕೊಟ್ಟಿದ್ದೀನಿ, ಅಜಿತ್ ಕುಮಾರ್ PM ಅಂತ ಹೇಳಿದೆ ಟೆಲಿಗ್ರಾಮ್ ಚಾನೆಲ್, ಅಲ್ಲಿ ನಿಮ್ಗೆ PDF ನೋಟ್ಸ್ ಕೂಡ ಸಿಗುತ್ತೆ, ಸೊ ಅದನ್ನು ಕೂಡ ಜಾಯಿನ್ ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ಜಾಯಿನಿಂಗ್, ಮತ್ತೆ ಸಿಗೋಣ ನಾಳೆ ಕ್ಲಾಸ್ ಅಲ್ಲಿ. ಸೊ ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ, ಟೇಕ್ ಕೇರ್ ಅಂಡ್ ಬಾಯ್.